first class can discuss about the various binomial nomenclature, that the meaning of binomial nomenclature, what is the meaning of binomial nomenclature. The binomial nomenclature will be named under the ICBN and ICZN. Binomial nomenclature ಅಲ್ಲಿ ಏನು ಅಂಶಗಳನ್ನು ನಾವು ತಗೋತೀವಿ, ಹೇಗೆ ಬೈನಾಮಿಯಲ್ ನಾಮಕ್ಲೇಚರನ್ನು ನಾವು ಮಾಡ್ತೀವಿ, ಹೇಗೆ ಬೈನಾಮಿಯಲ್ ನಾಮಕ್ಲೇಚರ್ ಬರೀತೀವಿ ಅನ್ನೋದನ್ನು ನಾವು ನಿನ್ನೆ ತಿಳ್ಕೊಂಡ್ರಿ. ಅದೇ ರೀತಿಯಲ್ಲಿ ಸ್ಟ್ರಾಟಜೀಸ್ ಟು ದ ನೇಮಿಂಗ್ ಆಫ್ ಬೈನಾಮಿಯಲ್ ನಾಮಕ್ಲೇಚರ್, ಅದರಲ್ಲಿ ವಾಟ್ ಆರ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಶುಡ್ ಬಿ ರಿಮೆಂಬರ್ ದಟ್ ಕ್ರೈಟೀರಿಯಾಸ್, ಅದನ್ನು ನಾವು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಐ ಥಿಂಕ್ ಅದು ಇನ್ನೊಂದ್ಸರಿ ಹೇಳ್ತಿದ್ದೀನಿ, ನಿಮ್ಮೆಲ್ಲ ನೋಟ್ಸ್ ಬರ್ಕೊಂಡಿದ್ದೀರಾ. ತುಂಬ ಸಿಂಪಲ್ ಅದು. ಏನಂದರೆ ಬಯಾಲಜಿಕಲ್ ಫಸ್ಟ್ ವರ್ಡ್ ಬಯಾಲಜಿ ನೇಮ್ ರೆಪ್ರೆಸೆಂಟ್ಸ್ ಜೀನಸ್, ಸೆಕೆಂಡ್ ವರ್ಡ್ ಸ್ಪೆಸಿಫಿಕ್ ಎಪಿಥೆಟ್. ಅದೊಂದು ಅಂಶ ನೆನಪಿಟ್ಕೊಂಡಿರಬೇಕು. ಫಸ್ಟ್ ವರ್ಡಲ್ಲಿ ಜೀನಸ್ ನೇಮ್ ಬರುತ್ತೆ, ಎರಡನೇದಲ್ಲಿ ಎಪಿಥೆಟ್ ಬರುತ್ತೆ. ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಫಸ್ಟ್ ಕಾಂಪೋನೆಂಟ್, ಅದರಲ್ಲಿ ಬಯಾಲಜಿಕಲ್ ನೇಮ್ಸ್ ಜನರಲಿ ಇದೆ ಲ್ಯಾಟಿನ್, ಲ್ಯಾಟಿನ್ ಅಲ್ಲಿ ಬರುತ್ತೆ, ರಿಟರ್ನ್ ಇನ್ ಇಟಾಲಿಕಾ, ಇಟಾಲಿಕಾದಲ್ಲಿ ಬರೀತೀವಿ. ಅದು ಲ್ಯಾಟಿನ್ ವರ್ಡ್ಸ್ ಆದ್ರೂ ಬರೆಯೋದು ಇಟಾಲಿಕಾದಲ್ಲಿ. ಫಾರ್ ಎಕ್ಸಾಂಪಲ್, ಈ ಕನ್ನಡನ, ಈ ನಮ್ಮಲ್ಲಿ ಕರ್ನಾಟಕದಲ್ಲಿ ಒಂದು ಭಾಷೆ ಕನ್ನಡ ಭಾಷೆ, ಕನ್ನಡ ಲ್ಯಾಂಗ್ವೇಜಲ್ಲೇ ಬರೀತೀವಿ ನಾವು. ಹಾಗೇನೆ ಇದನ್ನು ತಗೊಂಡಾಗ ತುಳು ಅಂತ ಒಂದು ಭಾಷೆ ಇದೆ, ಆ ತುಳು ಭಾಷೆ ಕನ್ನಡ ಲಿಪಿ, ಅದಕ್ಕೆ ತುಳು ಭಾಷೆಗೆ ಲಿಪಿ ಇಲ್ಲ. ದೇರ್ ಇಸ್ ನೋ ರೈಟಿಂಗ್ ತುಳು, ರಿಟರ್ನ್ ಇನ್ ಕನ್ನಡ. ಇದರ ಮೀನಿಂಗ್ ಆಫ್ ದಿಸ್ ಸ್ಟ್ರಾಟಜಿ, ಫಸ್ಟ್ ಸ್ಟ್ರಾಟಜಿ ಏನು ಅಂದರೆ, ಈ ಬಯಾಲಜಿಕಲ್ ನಾಮಿನಿಕ್ಲೇಚರ್ಗೆ ಅಥವಾ ನಾಮಿನಿಕ್ಲೇಚರ್ ಮಾಡುವಾಗ ಫಸ್ಟ್ ಕಾಂಪೋನೆಂಟ್ ಸ್ಟ್ರಾಟಜಿ ಅಥವಾ ಕ್ರೈಟೀರಿಯಾ. ಬಯಾಲಜಿಕಲ್ ನೇಮ್ಸ್ ಆರ್ ಜನರಲಿ ಲ್ಯಾಟಿನ್ ವರ್ಡ್ಸ್ ರಿಟರ್ನ್ ಇನ್ ದ ಇಟಾಲಿಕ್, ದೇ ಆರ್ ಲ್ಯಾಟಿನ್, ಲ್ಯಾಟಿನೈಸ್ಡ್ ಅಂತ ಹೇಳ್ತೀವಿ. ಲ್ಯಾಟಿನೈಸ್ಡ್ ಅಂದರೆ ದ ಲ್ಯಾಟಿನ್ ವರ್ಡ್ಸ್ ಅನ್ನ ನಾವು ಇಟಾಲಿಕ್ನಲ್ಲಿ ಬರೀತೀವಿ. ಅದು ಯಾವುದೇ ಆನಿಮಲ್ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ದೇರ್ ಇಸ್ ನೋ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಆರಿಜಿನ್ ಅಂತ. ಅದು ಇಂಡಿಯಾದಲ್ಲೇ ಹುಟ್ಟಿರಲಿ, ಅಮೇರಿಕಾದಲ್ಲೇ ಹುಟ್ಟಿರಲಿ, ರಷ್ಯಾದಲ್ಲೇ ಹುಟ್ಟಿರಲಿ, ಎಲ್ಲೇ ಇದ್ರೂ ದೇರ್ ಇಸ್ ನೋ ನೀಡ್ ಟು ಆರಿಜಿನ್ ಆಫ್ ದ ಪ್ಲಾಂಟ್, ಬಟ್ ದ ಕ್ರೈಟೀರಿಯಾ ಇಸ್ ರಿಟನ್ ದ ಬಯಾಲಜಿಕಲ್ ನೇಮ್ಸ್ ಜನರಲಿ ವಿತ್ ಲ್ಯಾಟಿನ್ ರಿಟನ್ ಇನ್ ದ ಇಟಾಲಿಕನ್ ಅಂತ ಹೇಳ್ಬಿಟ್ಟು ಮೊದಲನೇ. ಅದು ನಿನ್ನೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಬೋರ್ಡ್ ಮೇಲೆ ಬರೆದಿದ್ದೆ, ನಮಗೆ ಇನ್ನೊಂದ್ಸಲ ಹೈಲೈಟ್ ಮಾಡ್ಕೊಂಡು ಹೋಗೋಣ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಒಂದು ಸರಿ ಅಂತ ಹೇಳ್ತಾರೆ. ಎರಡನೇ ಪಾಯಿಂಟ್ ಏನಂದ್ರೆ ಬಯಾಲಜಿಕಲ್ ನೇಮ್ ರೆಪ್ರೆಸೆಂಟ್ಸ್ ಜೀನಸ್, ಫಸ್ಟ್ ನೇಮ್ ಜೀನಸ್ ರೆಪ್ರೆಸೆಂಟ್ ಮಾಡುತ್ತೆ. ಎರಡನೇದು ಏನಂತ ಸ್ಪೆಸಿಫಿಕ್ ಎಪಿಥೆಟ್ ಅದ್ರಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಸ್ಪೆಸಿಫಿಕ್ ಎಪಿಥೆಟ್ ಅಂದ್ರೆ ಏನು, ಒಂದು ಬ್ರ್ಯಾಂಡ್ ಅಂದ್ರೆ ಒಂದು ಸಸ್ಯ, ಅವೆರಡನ್ನು ಒಂದರ ಪಕ್ಕ ಒಂದು ಬರೀತಕ್ಕಂಥದ್ದು ಅಂತ ನಿನ್ನೆ ಹೇಳಿದ್ದೀನಿ. ಅದೊಂದು ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು. ಆಮೇಲೆ ಮೂರನೇ ಅಂಶ ನಿನ್ನೆ ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ, ದ ಬಯಾಲಜಿಕಲ್ ನೇಮ್ ಇನ್ ದ ಹ್ಯಾಂಡ್ ರೈಟಿಂಗ್, ಬೈ ಹ್ಯಾಂಡ್ ಅಲ್ಲಿ ಬರೆದಾಗ ದ ಸಪರೇಟ್ಲಿ ಅಂಡರ್ಲೈನ್ ಪ್ರಿಂಟೆಡ್ ಇನಿಷಿಯಲ್ ಇಟಾಲಿಕ್ಸ್ ಇನ್ ಇಂಡಿಕೇಟೆಡ್ ದೇರ್ ಲ್ಯಾಟಿನ್ ಆರಿಜಿನ್. ಈ ಲ್ಯಾಟಿನ್ ಅದನ್ನು ನಾವು ಬರೀವಿ ಮ್ಯಾಂಜಿಪರ ಇಂಡಿಕಾ ಅಂತ ಬರೆಯುವಾಗ ಅಂಡರ್ಲೈನ್ ಮಾಡ್ತೀವಿ ಮ್ಯಾಂಜಿಪುರ ಮತ್ತೆ ಇಂಡಿಕಾ. ಇದೆಲ್ಲ ನೀನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ಇದನ್ನ ಕಾಮನ್ ಆಗಿ ದ ಬೈನೋಮಿಯಲ್ ನಾಮಕ್ಲೇಚರ್ ಅನ್ನ ಮ್ಯಾಂಜಿಪರ ಇಂಡಿಕಾ ಅಂತ ಬರೆಯುವಾಗ ಮ್ಯಾಂಜಿಪರ ಬರೆದಿರ್ತೀವಿ. ಇಂಡಿಕಾಗೆ ಕ್ಯಾಪಿಟಲ್ ಲೆಟರ್ ಯೂಸ್ ಮಾಡಬಾರ್ದು ಅಂತ ಹೇಳಿದ್ದೀನಿ ನಿನ್ನೆ. ಶುಡ್ ನಾಟ್ ಯೂಸ್ ಎ ಕ್ಯಾಪಿಟಲ್ ಲೆಟರ್, ಇಂಡಿಕಾ ವಿಲ್ ಬಿ ಸ್ಮಾಲ್ ಲೆಟರ್. ದೀಸ್ ಆರ್ ದ ಥಿಂಗ್ಸ್ ವಾಟ್ ಸ್ಟ್ರಾಟಜೀಸ್ ವಾಟ್ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಇಷ್ಟೇ. ಆಮೇಲೆ ಟ್ಯಾಕ್ಸಾನಮಿ ಸ್ಟಡಿ ಅಂತ ಹೇಳ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೆ ನಿನ್ನೆ. ಇನ್ನೂ ಒಂದ್ಸಾರಿ ಅದನ್ನು ಹೇಳ್ತೀನಿ, ಟ್ಯಾಕ್ಸಾನಮಿ ಸ್ಟಡಿ ಅಂದ್ರೆ ಏನು ಅಂತ. ಇವತ್ತಿನ ಕ್ಲಾಸ್ ಒಂದು ಬಂದಿಲ್ಲ, ನಿನ್ನೆ ಮಾಡೋದನ್ನ ಹೈಲೈಟ್ ಮಾಡ್ತಾ ಹೋಗ್ತಾ ಇದ್ದೀನಿ, ಅದನ್ನು ನೀವು ನೆನ್ಪಿಟ್ಕೋಬೇಕು. ಏನೆಲ್ಲ ನಿನ್ನೆ ಕ್ಲಾಸಲ್ಲಿ ನೀವು ಕೇಳ್ಕೊಂಡಿದ್ದೀರಾ ರಿಮೆಂಬರ್ ಮಾಡ್ಕೊಳ್ಳಿ. ಟ್ಯಾಕ್ಸಾನಮಿ ಈಗ ಬೈನೋಮಿಯಲ್ ನಾಮಕ್ಲೇಚರ್ ನಾನು ಎಕ್ಸ್ಪ್ಲೈನ್ ಮಾಡಿ ಬರೆದಿದ್ದಾಗ ಬೈನೋಮಿಯಲ್ ನಾಮಕ್ಲೇಚರ್, ದ ಬೈನೋಮಿಯಲ್ ನಾಮಕ್ಲೇಚರ್ ಇಸ್ ನಥಿಂಗ್ ಬಟ್ ಬೈ ಮೀನ್ಸ್ ಟು, ನಾಮಿಯಲ್ ಮೀನ್ಸ್ ನೇಮ್ಸ್, ಟು ನೇಮ್ಸ್ ಈಚ್ ಅದರ್ ಈಸ್ ಕಾಲ್ಡ್ ಬೈನೋಮಿಯಲ್ ನಾಮಕ್ಲೇಚರ್ ಅಂತ ತಿಳ್ಕೊಬೇಕು.
ನಾವು ಎಕ್ಸಾಂಪಲ್ಸ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ ಸ್ವಲ್ಪ ವೇರಿಯಸ್ ಎಕ್ಸಾಂಪಲ್ಸ್, ತುಂಬ ಎಕ್ಸಾಂಪಲ್ಸ್ ಅನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ಬೇಕಾದ್ರೆ ಅದು ಎಕ್ಸಾಂಪಲ್ ಕೊಡ್ತಕ್ಕಂಥ ಡೆಫಿನೇಷನ್ ನಿಮ್ಗೆ ಅರ್ಥ ಆಗಲಿ ಅಂತ ಎಕ್ಸ್ಪ್ಲೈನ್ ಮಾಡೋದು. ಈಗ ಬೈನೋಮಿಯಲ್ ನಾಮಕ್ಲೇಚರ್ ಈಸ್ ದ ನಾಮಕ್ಲೇಚರ್ ಆರ್ ದ ಕ್ಯಾರೆಕ್ಟರ್ ಆರ್ ದ ಪ್ರೋಸೆಸ್ ಆಸ್ ಪರ್ ದ ಸೈಂಟಿಸ್ಟ್ ಆಸ್ ಪರ್ ದ ಡಿಸ್ಕವರಿ ಡಿಸ್ಕವರರ್ಸ್ ವಿ ಕ್ಯಾನ್ ರೈಟ್ ಎ ಟೂ ನೇಮ್ಸ್ ಇನ್ ಟೂ ನೇಮ್ಸ್ ಇನ್ ಒನ್ ಪರ್ಟಿಕ್ಯುಲರ್ ಅನಿಮಲ್ ಆರ್ ದ ಪ್ಲಾಂಟ್ ಮ್ಯಾಂಜಿ ಬರ ಇಂಡಿಕಾ. ಇದನ್ನು ನಾವು ಹೇಳ್ತಾ ಏಲಿಯಮ್ಸ್ ಎಪ್ಪ ಹಿಂಗೆ ಹೇಳ್ಕೋತ ಹೋಗ್ತೀವಿ. ಏನಕ್ಕೆ ಅದು ಬೈನೋಮಿಯಲ್ ನಾಮಕ್ಲೇಚರ್ ಅನ್ನೋದು ನೀವು ಅರ್ಥ ಮಾಡ್ಕೊಳಕ್ಕೆ ಎಕ್ಸಾಂಪಲ್ಸ್ ಇದೆ. ಡೆಫಿನೇಷನ್ ಇಷ್ಟೇ ಇರೋದು ಬೈನೋಮಿಯಲ್ ನಾಮಕ್ಲೇಚರ್ ಅಂದ್ರೆ ಏನಂದ್ರೆ ಇಟ್ ಈಸ್ ಎ ಮೀನಿಂಗ್ ಇಸ್ ಎ ಕಾಂಬಿನೇಷನ್ ಆಫ್ ಟೂ ಅಂತ. ಕಾಂಬಿನೇಷನ್ ಆಫ್ ಟೂ ಅನ್ನೋದು ಬೈ ನಾಮ್ ಬೈ ಅಂದ್ರೆ ಎರಡು, ಬೈನೋಮಿಯಲ್ ನಾಮಕ್ಲೇಚರ್ ಅನ್ನೋದು ಎರಡು ನೇಮ್ಸ್ ಅನ್ನು ಹೊಂದಿರುತ್ತೆ. ದ ಕಾಂಬಿನೇಷನ್ ಆಫ್ ಟೂ ನೇಮ್ಸ್ ಜೀನ್ ಜಿ ವಾಟ್ ಸ್ಪೀಷಿಯಸ್ ಅಂಡ್ ಜನರ ದಟ್ಸ್ ಆಲ್. ಅದೇ ಬೈನೋಮಿಯಲ್ ನಾಮಕ್ಲೇಚರ್. ಕನ್ಫ್ಯೂಷನ್ನು ಭಯ ಪಡೋ ಅವಶ್ಯಕತೆ ಇಲ್ಲ, ತುಂಬ ಈಸಿ. ಒಂದು ಸಾರಿ ಓದ್ಕೊಂಡು ಅರ್ಥ ಮಾಡ್ಕೊಂಡ್ರೆ ಈಸಿ ಆಗಿ. ಈಗ ಟ್ಯಾಕ್ಸಾನಮಿ ನೋಡೋಣ, ಅದೆಲ್ಲ ನಿನ್ನೆ ಹೇಳಿರ್ತಕ್ಕಂಥ ಕ್ಲಾಸ್. ಟ್ಯಾಕ್ಸಾನಮಿ ತಗೊಂಡ್ಬಂದಾಗ ಟ್ಯಾಕ್ಸಾನಮಿನಲ್ಲಿ ನಿನ್ನೆ ನಾನು ತುಂಬ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. 10-15 minutes ಟ್ಯಾಕ್ಸಾನಮಿ ಆ ಗುಣಲಕ್ಷಣಗಳ ಮೇಲೆ ಪ್ಲಾಂಟ್ಸ್ ಅನ್ನು ನಾವು ಡಿವೈಡ್ ಮಾಡ್ತೀವಿ, ಎಕ್ಸ್ಟರ್ನಲ್ ಕ್ಯಾರೆಕ್ಟರ್ಸ್ ಮೇಲೆ ಡಿವೈಡ್ ಮಾಡ್ತೀವಿ, ಆಮೇಲೆ ಅದರ ಒಂದು ಇದನ್ನು ಅದರ ಪ್ಲಾಂಟನ್ನು ಡೈಕಾಟಿಲೆಡನ್ಸು ಅಥವಾ ಮಾನೋಕಾಟಿಲೆಡನ್ಸು ಅಥವಾ ಬೇಸಿಕ್ ಕ್ಯಾರೆಕ್ಟರ್ಸ್ ಆಫ್ ದ ಅನಿಮಲ್ಸು ಬೇಸಿಕ್ ಕ್ಯಾರೆಕ್ಟರ್ಸ್ ಆಫ್ ದ ಪ್ಲಾಂಟ್ಸು ಇದನ್ನೆಲ್ಲ ಆಧಾರವಾಗಿ ಇಟ್ಕೊಂಡು ನಾವು ಟ್ಯಾಕ್ಸಾನಮಿನಲ್ಲಿ ಪ್ಲಾಂಟ್ಸ್ ಅನ್ನಾಗಲಿ ಅನಿಮಲ್ಸ್ ಅನ್ನಾಗಲಿ ನಾವು ಕ್ಲಾಸಿಫೈ ಮಾಡ್ತೀವಿ. ಆದರೆ ಆ ಕ್ಲಾಸಿಫಿಕೇಶನ್ ಮಾಡೋದನ್ನೇ ನಾವು ಟ್ಯಾಕ್ಸಾನಮಿಕಲ್ ಸ್ಟಡಿ ಅಂತ ಹೇಳ್ತೀವಿ. ಇಲ್ಲಿ ಟ್ಯಾಕ್ಸಾನಮಿ ಅಂದ್ರೆ ಏನು ಅಂತ ಡೆಫಿನೇಷನ್ ನಾನು ಹೇಳಿದ್ದೀನಿ. ಟ್ಯಾಕ್ಸಾನಮಿ ಇಸ್ ದ ಬ್ರಾಂಚ್ ಆಫ್ ಸೈನ್ಸ್ ಬಯಾಲಜಿ ವಿಚ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಟ್ಯಾಕ್ಸಾನಮಿಕಲ್ ಸಪರೇಷನ್ ಆರ್ ದ ಸಪರೇಷನ್ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಅಕಾರ್ಡಿಂಗ್ ಟು ದೇರ್ ಹೈರಾರ್ಕಿ. ಇದು ಡೆಫಿನೇಷನ್, ತುಂಬ ಸಿಂಪಲ್ ಡೆಫಿನೇಷನ್ ಟ್ಯಾಕ್ಸಾನಮಿ. ಇವತ್ತು ಅದರ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗೋಣ. ಕ್ಯಾರೆಕ್ಟರೈಸೇಷನ್ನು ಐಡೆಂಟಿಫಿಕೇಷನ್ನು ಕ್ಲಾಸಿಫಿಕೇಷನ್ ಅಂಡ್ ನಾನಕ್ಲೇಚರ್ ಆರ್ ಪ್ರೋಸೆಸ್ ದಟ್ ಆರ್ ಬೇಸಿಸ್ ಇನ್ ದ ಟ್ಯಾಕ್ಸಾನಮಿ. ಸೊ ಟ್ಯಾಕ್ಸಾನಮಿಕಲ್ ಕ್ಲಾಸಿಫಿಕೇಶನ್ ಬೇಸ್ಡ್ ಆನ್ ಹ್ಯೂಮನ್ ನೀಡ್ಸ್ ಫುಡ್ ಅಂಡ್ ಕ್ಲಾತಿಂಗ್ ಶೆಲ್ಟರ್. ಇದನ್ನು ನಿನ್ನೆ ನಾನು ಹೇಳಿದ್ದೀನಿ, ಇದೆಲ್ಲ ನಿನ್ನೆ ಎಕ್ಸ್ಪ್ಲೈನ್ ಮಾಡಿರ್ತಕ್ಕಂಥದ್ದೇ ಮತ್ತೊಂದು ಸಾರಿ ಹೇಳ್ತಾ ಇದ್ದೀನಿ. ಇದು ನ್ಯೂ ಚಾಪ್ಟರ್ ಅಲ್ಲ. ಟ್ಯಾಕ್ಸಾನಮಿ ನಾವು ಡಿವೈಡ್ ಯಾಕೆ ಮಾಡಬೇಕು, ಯಾಕೆ ಪ್ಲಾಂಟ್ಸ್ ಅನ್ನು ಡಿವೈಡ್ ಮಾಡಬೇಕು, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಡಿವೈಡಿಂಗ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಕಮ್ಸ್ ಅಂಡರ್ ದ ಟ್ಯಾಕ್ಸಾನಮಿಕಲ್ ಕ್ಲಾಸಿಫಿಕೇಶನ್. ಯಾವ ಥರ ಕ್ಲಾಸಿಫಿಕೇಶನ್ ಮಾಡ್ತೀವಿ ಟ್ಯಾಕ್ಸಾನಮಿಕಲ್ಲಿ, ನಮಗೆ ಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಅಕಾರ್ಡಿಂಗ್ ಟು ಹ್ಯೂಮನ್ ನೀಡ್ಸ್ ಫುಡ್ ಕ್ಲಾತಿಂಗ್ ಅಂಡ್ ಶೆಲ್ಟರ್, ಈ ಆಧಾರವಾಗಿ ಇಟ್ಕೊಂಡು ನಾವು ಮಾಡ್ಕೊಂಡ್ವಿ ಸೈಂಟಿಸ್ಟ್ ಹೇಳ್ತಾರೆ. ಈಗ ಟ್ಯಾಕ್ಸಾನಮಿ ಸ್ಟಡಿ ಅನ್ನೋದು ದ ಫೋರ್ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಮೇಲಾಗಿದೆ. ಆ ಟ್ಯಾಕ್ಸಾನಮಿಕಲ್ ಸ್ಟಡಿ ಕ್ಯಾರೆಕ್ಟರೈಸೇಷನ್ ಐಡೆಂಟಿಫಿಕೇಶನ್ ಕ್ಲಾಸಿಫಿಕೇಶನ್ ಅಂಡ್ ಆಲ್ಸೋ ದ ಪ್ರೋಸೆಸ್ ಆಫ್ ಇಂಡಿವಿಜುವಲ್ ಪ್ಲಾಂಟ್ಸ್ ಆರ್ ಅನಿಮಲ್ಸ್. ಜನರಲಿ ದ ಕೋಟ್ ಒನ್ ವರ್ಡ್ ಟ್ಯಾಕ್ಸಾನಮಿ ಇಸ್ ಎ ಕ್ಲಾಸಿಫಿಕೇಶನ್ ಕ್ಯಾರೆಕ್ಟರೈಸೇಷನ್ ಅಂಡ್ ಐಡೆಂಟಿಫಿಕೇಶನ್ ಆಫ್ ದ ಪ್ಲಾಂಟ್ಸ್ ಆರ್ ಅನಿಮಲ್ಸ್ ಈಸ್ ಕಾಲ್ಡ್ ಟ್ಯಾಕ್ಸಾನಮಿ. ಓಕೆನಾ, ಇದನ್ನೆಲ್ಲ ನೋಟ್ಸ್ ನಾನು ನಿಮಗೆ ಕೊಟ್ಟಿರ್ತೀನಿ. ಆ ನೋಟ್ಸ್ ಅನ್ನು ನೋಡ್ಕೊಳ್ತಾ ಅದನ್ನು ನೀವೇ ಬರ್ಕೊಂಡು ಓದ್ಕೋಬೇಕು. ಡೆಫಿನೇಷನ್ ಆಫ್ ಟ್ಯಾಕ್ಸಾನಮಿ, ಹೇಗೆ ಟ್ಯಾಕ್ಸಾನಮಿ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅನ್ನೋದನ್ನು ನೀವು ತಿಳ್ಕೊಬೇಕಾಗುತ್ತೆ. ವೆರಿ ಸಿಂಪಲ್, ಅದೇನು ಕಷ್ಟ ಇಲ್ಲ. 4 ಪಾಯಿಂಟ್ಸ್ ನೆನಪಿಟ್ಕೋಬೇಕು, ಒಂದು ಕ್ಯಾರೆಕ್ಟರೈಸೇಷನ್ ಅಂತ, ಇನ್ನೊಂದು ಐಡೆಂಟಿಫಿಕೇಷನ್ ಅಂತ, ಇನ್ನೊಂದು ಕ್ಲಾಸಿಫಿಕೇಷನ್ ಅಂತ. ನಾನು ದಟ್ ಈಸ್ ಈ ಕ್ಲಾಸಿಫಿಕೇಷನ್ನು ನಾಮಕ್ಲೇಚರ್ ಈ 4 ಪಾಯಿಂಟ್ ನೆನಪಿಟ್ಬಿಟ್ಟು ಈ 4 ಪಾಯಿಂಟ್ ಸೇರಿಬಿಟ್ಟೆ ನಮಗೆ ಟ್ಯಾಕ್ಸಾನಮಿ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಇನ್ನೊಂದು ವರ್ಡ್ ಏನು ನಿಮ್ಗೆ ಹೇಳಿದ್ದೆ, ಸಿಸ್ಟಮ್ಯಾಟಿಕ್ಸ್ ಅಂತ ಹೇಳಿಬಿಟ್ಟು. ಈ ಸಿಸ್ಟಮ್ಯಾಟಿಕ್ಸ್ ಅನ್ನೋದೇನು, ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ಆರ್ ಕಾಲಿಟ್ ಅದೇ ಟ್ಯಾಕ್ಸಾನಮಿ ಅಂತ ಒಂದು ಡೆಫಿನೇಷನ್ ಆಲ್ರೆಡಿ ಈಗ ಒಂದು ಡೆಫಿನೇಷನ್ ಕೊಟ್ಟಿದ್ದೀನಿ. ಇನ್ನೂ ಒಂದು ಡೆಫಿನೇಷನ್ ಏನಂದ್ರೆ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಅನಿಮಲ್ಸ್ ಅಂಡ್ ಪ್ಲಾಂಟ್ಸ್ ದಟ್ ಈಸ್ ಟ್ಯಾಕ್ಸಾನಮಿ. ಸಿಸ್ಟಮ್ಯಾಟಿಕ್ ಸ್ಟಡಿ, ವಾಟ್ ದ ಮೀನಿಂಗ್ ಆಫ್ ಸಿಸ್ಟಮ್ಯಾಟಿಕ್ಸ್ ಅಂತ, ಅದು ನಿಮಗೆ ನೀಟ್ ಎಕ್ಸಾಮಿನೇಷನ್ ಅಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅಥವಾ ನಿಮ್ಮ ಥಿಯರಿ ಎಕ್ಸಾಮಿನೇಷನ್ ಅನ್ನು ಕೇಳ್ತಾರೆ. ವಾಟ್ ಆರ್ ದ ಕಾಂಪೋನೆಂಟ್ಸ್ ಬಿಲಾಂಗ್ಸ್ ಟು ದ ಟ್ಯಾಕ್ಸಾನಮಿ ಅಂತ ಕೇಳ್ತಾರೆ. ಅವಾಗ ಇಲ್ಲಿ ಸಿಸ್ಟಮ್ಯಾಟಿಕ್ಸ್ ಬರೀಬೇಕು, ಐಡೆಂಟಿಫಿಕೇಶನ್ ಬರೀಬೇಕು, ಕ್ಲಾಸಿಫಿಕೇಶನ್ ಅಂತ ಬರೀಬೇಕು, ನಾಮಿನ್ಕ್ಲೇಚರ್ ಅಂತ ಬರೀಬೇಕು, ಕ್ಯಾರೆಕ್ಟರೈಸೇಷನ್ ಅಂತ ಬರೀಬೇಕು, ಇಷ್ಟು ಬರೀಬೇಕಾಗತ್ತೆ. ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಟ್ಯಾಕ್ಸಾನಮಿ ಅಂದರೆ ಈ ಎಲ್ಲ ಅಂಶಗಳನ್ನು ಹೊಂದಿರುತ್ತೆ ಅಂತ. ಇದನ್ನು ಯಾವ ರೀತಿ ಪ್ರಶ್ನೆ ಆದರೂ ಅವ್ರು ಕೇಳ್ತಾರೆ. ದೇ ಕ್ಯಾನ್ ಆಸ್ಕ್ ವೆರೈಟೀಸ್ ಆಫ್ ಕ್ವೆಶನ್ಸ್ ಆನ್ ಯುವರ್ ಸಬ್ಜೆಕ್ಟ್. ಸೊ ಟ್ಯಾಕ್ಸಾನಮಿ ಇಸ್ ದ ಕಾಂಬಿನೇಷನ್ ಆಫ್ ಕ್ಯಾರೆಕ್ಟರೈಸೇಷನ್ ಐಡೆಂಟಿಫಿಕೇಶನ್ ಕ್ಲಾಸಿಫಿಕೇಶನ್ ಅಂಡ್ ನಾಮಕ್ಲೇಚರ್ ಅಂಡ್ ಆಲ್ಸೋ ದಟ್ ಈಸ್ ಸಿಸ್ಟಮ್ಯಾಟೈಸ್ ಲರ್ನಿಂಗ್ ಸಿಸ್ಟಮ್ಯಾಟಿಕ್ಸ್ ಆ ಸಿಸ್ಟಮ್ಯಾಟಿಕ್
characteristics of animals and also plants ಅಂತ ತಿಳ್ಕೊಬೇಕು. ಓಕೆನಾ? ಇನ್ನೊಂದು ವರ್ಡ್ ಸಿಸ್ಟಮ್ಯಾಟಿಕ್ಸ್ ಅಂತ. ಈ ಸಿಸ್ಟಮ್ಯಾಟಿಕ್ಸ್ ಅನ್ನೋದು ಏನು ಅಂತ ನೀವು ತಿಳ್ಕೊಬೇಕಾಗುತ್ತೆ. ಅದನ್ನು ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದ್ರೆ ಇನ್ನೊಂದ್ಸರಿ ಬರೀತೀನಿ. ಇಂಪಾರ್ಟೆಂಟ್ ಸಿಸ್ಟಮ್ಯಾಟಿಕ್ಸ್ ಅಂದ್ರೆ ಏನು? ಸಿಸ್ಟಮ್ಯಾಟಿಕ್ಸ್ ಆಕ್ಚುಲಿ ಅಂದ್ರೆ ಸಿಸ್ಟಮ್ಯಾಟಿಕ್ ಸ್ಟಡಿ ಅಂತ ನಾವೇನು ಹೇಳ್ತೀವೋ ಸಿಸ್ಟಮ್ಯಾಟಿಕ್ಸ್. ಸಿಸ್ಟಮ್ಯಾಟಿಕ್ಸ್ ಸ್ಪೆಲ್ಲಿಂಗ್ SYSTMATICS ಸಿಸ್ಟಮ್ಯಾಟಿಕ್ಸ್. ದ ವರ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಇಸ್ ಡಿರೈವ್ಡ್ ಫ್ರಮ್ ಈ ವರ್ಡ್ ಇಟ್ ಈಸ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಇದು ಲ್ಯಾಟಿನ್ ವರ್ಡ್ ಇಂದ ಡಿವೈಡ್ ಆಗಿರ್ತಕ್ಕಂಥ ಸಿಸ್ಟಮ್ಯಾಟಿಕ್ಸ್. ಇಟ್ ಈಸ್ ಡಿರೈವ್ಡ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಸಿಸ್ಟೇಮ. ಇದು ಸಿಸ್ಟೇಮ ಇದನ್ನ ಸಿಸ್ಟೇಮ ಇದು ಇದು ಲ್ಯಾಟಿನ್ ವರ್ಡ್ ಇದು ಲ್ಯಾಟಿನ್ ವರ್ಡ್ ಆ ಲ್ಯಾಟಿನ್ ವರ್ಡ್ ಇಂದ ಸಿಸ್ಟಮ್ಯಾಟಿಕ್ಸ್ ಅನ್ನೋ ವರ್ಡ್ ಪದ ಬಂದಿದೆ. ವಿಚ್ ಮೀನ್ಸ್ ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಆರ್ಗಾನಿಸಮ್ಸ್ ಅಂದ್ರೆ ಇಟ್ ಮೀನ್ಸ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆರ್ ಅರೇಂಜ್ಮೆಂಟ್ STUDY ಸ್ಟಡಿ ಅಂತ ನಾವು ಬರೀಬಹುದು. ಅರೇಂಜ್ಮೆಂಟ್ ಆದ್ರೂ ಬರೀಬಹುದು. ಸ್ಟಡಿ ಆಫ್ ಪ್ಲಾಂಟ್ಸ್ ಅಂದ ಅನಿಮಲ್ಸ್ ಪ್ಲಾಂಟ್ಸ್ ಅಂದ ಅನಿಮಲ್ಸ್ ಇದೆಲ್ಲ ನಾನು ಹೇಳಿದ್ದೀನಿ. ಇನ್ನೊಂದ್ಸಲ ನಿಮಗೆ ನೆನಪಿಸ್ ಮಾಡೋ ಕೇಳ್ತಾ ಇರೋದು ಸಿಸ್ಟಮ್ಯಾಟಿಕ್ಸ್ ಅನ್ನೋದು ಒಂದು ಕಾಂಪೋನೆಂಟ್. ಸಿಸ್ಟಮ್ಯಾಟಿಕ್ಸ್ ಇಸ್ ಎ ಲ್ಯಾಟಿನ್ ವರ್ಡ್ ಫ್ರಮ್ ಸಿಸ್ಟಮ. ಇದು ಸಿಸ್ಟಮ್ ಅನ್ನೋದು ಲ್ಯಾಟಿನ್ ವರ್ಡ್. ದ ಸಿಸ್ಟಮ್ಯಾಟಿಕ್ಸ್ ಎಲಿಸಿಯೇಟ್ಸ್ ಅಂದ್ರೆ ಒರಿಜಿನೇಟ್ಸ್ ಫ್ರಮ್ ಸಿಸ್ಟಮ್. ದಟ್ ಈಸ್ ಸಿಸ್ಟಮ್ಯಾಟಿಕ್ಸ್ ವರ್ಸಿನೇಟ್ ಫ್ರಮ್ ಲ್ಯಾಟಿನ್ ವರ್ಡ್ ಸಿಸ್ಟಮ್. ಇಟ್ ಮೀನ್ಸ್ ಇದರ ಅರ್ಥ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಪ್ಲಾಂಟ್ಸ್ ಅಂತ ಅನಿಮಲ್ಸ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದನ್ನ ನೆನ್ಪಿಟ್ಕೊಳ್ಳಿ ಸಿಸ್ಟಮ್ಯಾಟಿಕ್ಸ್ ಅನ್ನ. ಆಮೇಲೆ ಆ ಸಿಸ್ಟಮ್ ಆಫ್ ನೇಚರ್ ದಟ್ ಈಸ್ ಇದ್ರ ಬಗ್ಗೆ ನಮ್ಮಲ್ಲಿ ನಿನ್ನೆ ಒಟ್ಟಾಗಿ ಒಟ್ಟು ಒಂದು ಎಕ್ಸಾಂಪಲ್ ಫಾರ್ ದಟ್ ಸ್ಪೀಷೀಸ್ ನೇಮ್ ಅಂಡ್ ಆಲ್ಸೋ ದ ಒನ್ ಆಫ್ ದ ಫಿಲಾಸಫರ್ ವಾಟ್ ಇಸ್ ದಟ್ ಸೈಂಟಿಸ್ಟ್ ನೇಮ್ ಎವ್ರಿಥಿಂಗ್ ಐ ವಿಲ್ ಎಕ್ಸ್ಪ್ಲೈನ್ ಅಲಾಂಗ್ ವಿತ್ ದಟ್ ಮಾಂಜಿಫೆರ ಎಂಡಿ ಕಾಲಿನ್ ಲಿನೋಯೇಸಿ ಇಸ್ ಇಂಟ್ರೊಡ್ಯೂಸಿಂಗ್ ದಟ್ ಮಾಂಜಿಫೆರ ದಟ್ಸ್ ವಾಟ್ ಇಸ್ ಪುಟ್ ಇಂಟು ದ ನೇಮ್ ಇಯರ್ ಆಲ್ಸೋ ದಟ್ ದಿಸ್ ಲಿನೋಯೇಸ್ ವಿಲ್ ಬಿ ಯೂಸಿಂಗ್ ಆಲ್ ದೀಸ್ ಥಿಂಗ್ಸ್ ದ ಲಿನೋಯೇಸ್ ಗಿವನ್ ಟು ದ ಸಿಸ್ಟಮ್ ನ್ಯಾಚುರಲಿ ಒನ್ ಆಫ್ ದ ಟೆಕ್ಸ್ಟ್ ಬುಕ್ ಇಸ್ ರಿಟನ್ ಸಿಸ್ಟಮ್ ಸಿಸ್ಟಮ್ ನ್ಯಾಚುರಲಿ ಇಲ್ಲಿ ಸಿಸ್ಟಮ್ ಆ ನ್ಯಾಚುರೇ ಅನ್ನೋದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಆ ಸಿಸ್ಟಮ್ ಆ ನ್ಯಾಚುರೇ ಆರ್ ಎ ಇಲ್ಲಿ ಸ್ಪೆಲ್ಲಿಂಗ್ ಅನ್ನ ನೆನಪಿಟ್ಕೋಬೇಕು. ಸ್ಪೆಲ್ಲಿಂಗ್ಸ್ ತಪ್ಪಾಗಬಾರ್ದು. ಒಂದೊಂದೇನಾದ್ರೂ ಓವರ್ ಸೈಟಲ್ಲಿ ನಾವು ಸ್ಪೆಲ್ಲಿಂಗ್ ತಪ್ಪು ಮಾಡಿದ್ರು ನೀವು ತಪ್ಪು ಮಾಡ್ಕೋಬಾರ್ದು. ಅದನ್ನ ಸರಿ ಮಾಡ್ಕೋಬೇಕು. ಸಿಸ್ಟಮ್ SY ದಟ್ ವರ್ಕ್ ಯು ಶುಡ್ ಲರ್ನ್ ಇಯರ್ ವೆರಿ ಇಂಪಾರ್ಟೆಂಟ್ ಥಿಂಗ್ SYSTEMAT ಸಿಸ್ಟಮ್ ನ್ಯಾಚುರೇ ಸಿಸ್ಟಮ್ ನ್ಯಾಚುರೇ ಅನ್ನೋ ಒಂದು ಟೈಟಲ್ ಅನ್ನ ಪಬ್ಲಿಕೇಶನ್ಸ್ ಅನ್ನ ಮಾಡ್ತಾರೆ ಇವರು ಲಿನೇಯಸ್. ಆ ಅದರಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಕೋತ ಹೋಗ್ತಾನೆ. ಸಿಸ್ಟಮ್ಯಾಟಿಕ್ ಅರೇಂಜ್ಮೆಂಟ್ ಆಫ್ ಅನಿಮಲ್ಸ್ ಆರ್ ದ ಪ್ಲಾಂಟ್ಸ್ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ಅನಿಮಲ್ಸ್ ಆರ್ ದ ಪ್ಲಾಂಟ್ಸ್ ಅಂತ ನಿಮ್ಮಲ್ಲಿ ನಿಮ್ಮ ಎಕ್ಸಾಮಿನೇಷನ್ ಅಲ್ಲಿ ಇದೆಲ್ಲ ನೀಟ್ ಆಗ್ಬೋದು. ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ದೇ ವಿಲ್ ಆಸ್ಕ್ ಲೈಕ್ ದಿಸ್ ಸಿಸ್ಟಮ್ ಆ ನ್ಯಾಚುರೇ ಈಸಿ ಈಸ್ ದ ವಾಟ್ ಇಸ್ ದ ಪಬ್ಲಿಕೇಶನ್ಸ್ ಇಂಟ್ರಡ್ಯೂಸ್ ಅಂತ ಹಾಕ್ಬಿಟ್ಟು ಲಿನೋಯೇಸ್ ಡಾರ್ವಿನ್ ಅಂತ ನಾಲ್ಕು ಉತ್ತರಗಳನ್ನ ಕೊಡ್ತಾರೆ. ಫೋರ್ ಆನ್ಸರ್ಸ್ ಅನ್ನ ನೀವು ಲಿನೋಯೇಸ್ ಅಂತ ಬರೀಬೇಕಾಗುತ್ತೆ. ಓಕೆನಾ? ಸೊ ಸಿಸ್ಟಮ್ ಆ ನ್ಯಾಚುರೇ ಈಸ್ ದ ಪಬ್ಲಿಕೇಶನ್ಸ್ ಫಾರ್ ಎಕ್ಸ್ಪ್ಲನೇಷನ್ ಆಫ್ ದ ವೇರಿಯಸ್ ನಾಮೆನ್ಕ್ಲೇಚರ್ಸ್ ಕ್ಯಾರೆಕ್ಟರ್ಸ್ ಅಂಡ್ ನೇಚರ್ ಆಫ್ ದ ಪ್ಲಾಂಟ್ಸ್ ಅಂಡ್ ಐಡೆಂಟಿಫಿಕೇಶನ್ ಎವ್ರಿಥಿಂಗ್ ಕಂಬೈನ್ ಟುಗೆದರ್ ಬೇಸ್ಡ್ ಆನ್ ದ ಟ್ಯಾಕ್ಸನಾಮಿಕಲ್ ಆರ್ಡರ್ ವಿಲ್ ಬಿ ಗಿವನ್ ಟು ವೆರಿ ಡಿಸ್ಕ್ರಿಪ್ಟಿವ್ ಮ್ಯಾನರ್ ದಟ್ ಈಸ್ ದ ಸಿಸ್ಟಮ್ ಆಫ್ ನ್ಯಾಚುರೇ ಫಾರ್ ದ ಪಬ್ಲಿಕೇಶನ್ ಗಿವನ್ ಬೈ ಲಿನೇಯಸ್ ದ ನೇಮ್ ಆಫ್ ದ ಸೈಂಟಿಸ್ಟ್ ಲಿನೇಯಸ್. ಓಕೆ, ದೀಸ್ ಆರ್ ದ ಥಿಂಗ್ಸ್ ವಾಟ್ ಯೆಸ್ಟರ್ಡೇ ವಿ ಕ್ಯಾನ್ ಎಕ್ಸ್ಪ್ಲೈನ್ ವೆರಿ ಕ್ಲಿಯರ್ಲಿ. ಟುಡೇ ವಿ ಆರ್ ಗೋಯಿಂಗ್ ಟು ಸ್ಟಡಿ ಆನ್ ಟ್ಯಾಕ್ಸೊನಾಮಿಕಲ್ ಕ್ಲಾಸಿಫಿಕೇಶನ್ ಆರ್ ಕ್ಯಾಟಗರಿ. ಯೆಸ್ಟರ್ಡೇ ಆಲ್ಸೋ ವಿ ಗಿವನ್ ಟು ದ ಕ್ಯಾಟಗರೀಸ್ ಅಂಡ್ ಸಿಸ್ಟಮ್ಯಾಟಿಕ್ ವಾಟ್ ಈಸ್ ದಟ್ ಲೆವೆಲ್ಸ್ ಆಫ್ ದ ಅನಿಮಲ್ಸ್ ಆರ್ ಪ್ಲಾಂಟ್ಸ್ ವಿ ಕ್ಯಾನ್ ಸ್ಟಡಿ ದಟ್ ಅಂಡ್ ಆಲ್ ದ ಸೇಮ್ ಕಾಂಪೋನೆಂಟ್ ವಿಲ್ ಬಿ ಕಮಿಂಗ್ ಟು ಇಯರ್ ಟುಡೇ ವಿಲ್ ಸ್ಟಾರ್ಟ್ ದಟ್ ಐ ಗಿವನ್ ಸಮ್ ಬ್ರೀಫ್ ಇನ್ಫಾರ್ಮೇಶನ್ ಅಬೌಟ್ ದಟ್ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಯೆಸ್ಟರ್ಡೇ.
just a brief information. Today we are going to detail about taxonomic categories. Taxonomic categories. Taxonomic categories. ಇಲ್ಲಿ ನಿನ್ನೆ ನೀವು ಕ್ಯಾಟಗೊರೀಸ್ ಅಂತ ಬರ್ಕೊಂಡಿದ್ರಿ, ಟ್ಯಾಕ್ಸಾನಮಿಕ್ ಕ್ಯಾಟಗೊರೀಸ್ ಅಂತ ಹೆಡ್ಡಿಂಗ್ ಬರ್ಕೊಂಡಿದ್ರಿ. ಅಲ್ಲಿ ಆಕ್ಚುಲಿ 4-7 ಸಿಸ್ಟಮ್ಸ್ ಅನ್ನ ಬರ್ಕೊಂಡಿದ್ರಿ. ಸ್ಪೇಷೀಸ್ ಅಂಡ್ ವಾಟ್ ಆರ್ ದ ಕ್ಯಾಟಗೊರೀಸ್ ಯೆಸ್ಟರ್ಡೇ ಆಲ್ರೆಡಿ ಗಿವನ್. ಐ ಥಿಂಕ್ ಯು ನೋ ದಟ್ ಈಸ್ ದ ಫಸ್ಟ್ ಒನ್ ಸ್ಪೇಷೀಸ್, ಸೆಕೆಂಡ್ ಒನ್ ಜೀನಸ್, ಥರ್ಡ್ ಒನ್ ಫ್ಯಾಮಿಲಿ, ಫೋರ್ತ್ ಒನ್ ಆರ್ಡರ್, ಫಿಫ್ತ್ ಒನ್ ಕ್ಲಾಸ್, ನೆಕ್ಸ್ಟ್ ಒನ್ ಫೈಲಮ್, ಅಂಡ್ ದಟ್ ಈಸ್ ಫೈನಲಿ ಇಸ್ ದ ಕಿಂಗ್ಡಮ್. ಲೈಕ್ ದಟ್ ಈಸ್ ಕಾಮನ್ಲಿ ವಿ ಕಾಲ್ ಇಟ್ ಅಸ್ ಟ್ಯಾಕ್ಸಾನಮಿಕ್ ಕ್ಯಾಟಗೊರೀಸ್. ಫಸ್ಟ್ ಒನ್ ಸ್ಪೀಷೀಸ್. SPECIES. Species. This is the first taxonomic category. After that it will be coming. The varieties I will explain one by one. Genus, family, then it will be genus. Then family. Now, this is the tadala. Yesterday only last class in the interview. First we will go to the species. What is the meaning of the species? What is the character of the species? Then we will go to the genus. Or else I will write there. I will explain one by one here. Just what are the components I will explain. But the species I will explain now. Then genus, family I will explain here. I will write all the components here. Species. Or else you will not able to understand. Species. Next is genus. Next is actually we can write like that. Like the family. Actually, see that species. I think you don't want to. I mean, your confusion. Don't write this one. We cannot one by one. The tadal already yesterday given to that. Now I will explain only one thing. Then we'll go to the next component. Okay, here species. The group. That is the. What is the meaning of that species? I think you know species. One plant will be species, one animal will be species. That is, in case of earthworm, species, dog, species, cat, species, potato, species. That, what is the brinjal, is the species. So here, the species, the group of individual organisms, which fundamental similarities is known as species. The group. See, this one we take is most important. That is, once we are able to understand this, then one by one, it is a total link between all the things here. Taxonomical categories, most important thing here, nearly 10 to 15 marks question was selected in your theory examination, and one or two questions in the competitive examination. Don't neglect, it will be very, very important component in this aspect. You should remember what are the realistic components under this, what is in the taxonomical categories. First one, that is a species. Now, it is a definition. Suppose they will ask you descriptive type questions, you should write. Whether they will ask you objective type question, you should write. Species, the group of individual, the group of individual organisms. This is whether if not able to understand the words, letters, please call me. Actually today I will take class, online class. Whenever I will take online class, by the time we can replay what is the handwriting. You cannot able to understand handwriting, I will change my writing.
even whether the running letters you are not able to follow, I will write separately. That is very simple. The GROUP, group of individuals, individual organisms. I think that is very, as per my knowledge, it is a good on the individual organisms. I think it is not a problem, individual organisms. That anything you want to change my handwriting, you will change it. Individual organisms with fundamental similarities, with fundamental similarity, TAES. Ready? The group of individual organisms with fundamental similarities is called species. What is tumba simple? The group of individual organisms are the animals, are the plants, whatever may be, with fundamental similarities is called a species. Fundamental similarities are the no basic similarity. All one day in the group animals are the now species in the current way. Yeah, one of the example of the work in it, never the easier at the ನಾಯಿಗಳು ಬೆಕ್ಕುಗಳು ಕತ್ತೆಗಳು ಅಂತ ಹೇಳಕ್ ಆಗುದಿಲ್ಲ ಇಲ್ಲಿ. ಓಕೆನಾ? ಎಲ್ಲ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಗಿವ್ ಮಿ ಒನ್ ಎಕ್ಸಾಂಪಲ್ ಫಾರ್ ದ ಲಿವಿಂಗ್ ಥಿಂಗ್ ಡಾಗ್ ಅಂತಾರೆ. ಇನ್ನೊಂದು ಟೀಚರ್ ಇನ್ಸ್ಟ್ರೂಡ್ ಓಕೆ ಗಿವ್ ಮಿ ಒನ್ ಮೋರ್ ಎಕ್ಸಾಂಪಲ್ ಫಾರ್ ಲಿವಿಂಗ್ ಥಿಂಗ್ ಅಂತಂದ್ರೆ ಒನ್ ಮೋರ್ ಡಾಗ್ಸ್ ಅದಲ್ಲ. ಇಲ್ಲಿ ಏನಂದ್ರೆ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗಾನಿಸಮ್ಸ್ ವಿತ್ ಫಂಡಮೆಂಟಲ್ ಸೈನ್ ಸಿಮಿಲಾರಿಟೀಸ್ ಇಸ್ ಕಾಲ್ಡ್ ಅ ಸ್ಪೀಸ್. ಫಂಡಮೆಂಟಲ್ ಸಿಮಿಲಾರಿಟೀಸ್, ನಾಟ್ ಟೋಟಲ್ ಸಿಮಿಲಾರಿಟಿ. ಅದನ್ನು ನೆನಪಿಟ್ಕೋಬೇಕು. ಇಟ್ ಇಸ್ ಎ ಫಂಡಮೆಂಟಲ್ ಸಿಮಿಲಾರಿಟೀಸ್. ದಿಸ್ ಈಸ್ ದ ವರ್ಡ್ ಯು ಶುಡ್ ರಿಮೆಂಬರ್. ಫಂಡಮೆಂಟಲ್ ಸಿಮಿಲಾರಿಟೀಸ್ ಇದ್ರೆ ಸಾಕು, ಟೋಟಲ್ ಎಲ್ಲ ಹಂಗೆ ಇರಬೇಕು ಅಂತ ಅಲ್ಲ. ಅದನ್ನೇ ಇಲ್ಲಿ ದ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗಾನಿಸಮ್ಸ್ ವಿತ್ ಫಂಡಮೆಂಟಲ್ ಸಿಮಿಲಾರಿಟೀಸ್ ಇಸ್ ಕಾಲ್ಡ್ ಅಸ್ ಎ ಸ್ಪೀಷೀಸ್ ಅಂತ ಕರಿತೀವಿ. ಓಕೆನಾ? ಸೊ ನೌ ಐ ವಿಲ್ ಎಕ್ಸ್ಪ್ಲೈನ್ ವೆರಿ ಕ್ಲಿಯರ್ಲಿ ಫಾರ್ ದಿಸ್ ಸ್ಪೀಷೀಸ್ ಕನ್ನಡದಲ್ಲಿ. ದ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗಾನಿಸಮ್ ಅನ್ನೋದು ಒಂದು ಗುಂಪಿನ ಪ್ರಾಣಿಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಸಸಿಗಳಾಗಿರ್ಬೋದು. ಈ ಸಸಿಗಳು, ಪ್ರಾಣಿಗಳು, ಪಕ್ಷಿಗಳನ್ನ ಒಂದು ಗುಂಪನ್ನ ಯಾವ ಒಂದು ಕ್ಯಾರೆಕ್ಟರ್ ಅಲ್ಲಿ ನಾವು ತಗೊಂಡಾಗ, ಯಾವ್ದಾನ ಫಂಡಮೆಂಟಲ್ ಕಾಂಪೋನೆಂಟ್ಸ್ ಅನ್ನ ನಾವು ತಗೊಂಡಾಗ, ಫಂಡಮೆಂಟಲ್ ಆಸ್ಪೆಕ್ಟ್ಸ್ ಅನ್ನೋದು ಏನಂತಂದ್ರೆ ಬೇಸಿಕ್ ಕಾಲ್ಸ್ ಆಫ್ ಕಾಂಪೋನೆಂಟ್ಸ್ ಅಂತ. ಬೇಸಿಕ್ ಕಾಂಪೋನೆಂಟ್ಸ್ ಅಂತ ಬೇಸಿಕ್ ಥಿಂಗ್ಸ್ ಅನ್ನೋದು ಒನ್ ಆಫ್ ದ ಫ್ಯೂಚರ್ಸ್ ಆರ್ ದ ಕ್ಯಾರೆಕ್ಟ್ ಫೀಚರ್ಸ್ ನಾಟ್ ಫೀಚರ್ಸ್ ಫೀಚರ್ಸ್ ಆಫ್ ಅನಿಮಲ್ಸ್ ಆರ್ ದ ಪ್ಲಾಂಟ್ ದಟ್ ಕ್ಯಾರೆಕ್ಟರ್ಸ್ ಫಂಡಮೆಂಟಲ್ ಕ್ಯಾರೆಕ್ಟರ್ಸ್. ಇಲ್ಲಿ ಜನರಲ್ ಆಗಿ ನಾವು ತಗೊಂಡಾಗ ದ ಟೋಟಲ್ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗಾನಿಸಮ್ಸ್ ಲೈಕ್ ಎ ಪ್ಲಾಂಟ್ಸ್ ಐಬಿಸ್ಕಸ್ ಪ್ಲಾಂಟ್ಸ್ ಆರ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಆರ್ ಇನ್ ಕೇಸ್ ಆಫ್ ನಾನ್ ಫ್ಲವರಿಂಗ್ ಪ್ಲಾಂಟ್ಸ್ ಮೊನೊಕಾಟಿಲೆಡನ್ಸ್ ಡೈಕಾಟಿಲೆಡನ್ಸ್ ಆರ್ ದ ಅಕ್ವಾಟಿಕ್ ಅನಿಮಲ್ಸ್ ಆರ್ ಯುನಿಸೆಲ್ಯುಲರ್ ಅನಿಮಲ್ಸ್ ಆರ್ ಮಲ್ಟಿ ಸೆಲ್ಯುಲರ್ ಅನಿಮಲ್ಸ್ ಆರ್ ಇನ್ ಕೇಸ್ ಆಫ್ ಟೆರೆಸ್ಟ್ರಿಯಲ್ ಅನಿಮಲ್ಸ್ ಲೈಕ್ ದಟ್ ಗ್ರೂಪ್. ಒನ್ಸ್ ದ ಗ್ರೂಪ್ ಆಫ್ ಇಂಡಿವಿಜುವಲ್ ಆರ್ಗಾನಿಸಮ್ಸ್ with fundamental similarities called as a species. Here we can go to the explanation briefly. What is that? Examples for that. I think you can take down this one. After that I am going to example with the different animals or plants we can able to understand. See, I will rub this. This definition you should be understand, not by writing, you should understand. Okay, in science commonly should not go to the by writing. Okay, go and mugging every day. You can study 3-4 hours what is the species, is the thematic group of individuals, organisms, fundamental similarities is called species, the group of individual organisms with fundamental similarities as a species. No, like that by writing is not permanent remembering. You should remember permanently means you should understand what is the species like that. You should not buy it in the science. That should be remember all children. You should follow. You should understand what the concept is. Basic concept is
bioting. I have not accepted bioting. I have not accepted bugging. Going on is okay. You can study. You can read 10 times or more than 10 times or whatever may be. You should study. I am not bothered about that. But you should understand what is the species. On the species of the species of the DNA. ಒಂದು ಜೀವ ಅಂದ್ರೆ ಆ ಒಂದು ಸ್ಪೀಷೀಸ್ ಡೆಫಿನೇಷನ್ಸ್ ಅಂತ ನೀವು ಒಂದು ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಆರ್ ಇಂಡಿವಿಜುವಲ್ ಆರ್ಗಾನಿಸಮ್ಸ್ ವಿತ್ ಫಂಡಮೆಂಟಲ್ ಸಿಮಿಲಾರಿಟೀಸ್ ಫಂಡಮೆಂಟಲ್ ಗುಣಲಕ್ಷಣಗಳನ್ನು ಹೊಂದಿರತಕ್ಕಂತ ಒಂದು ಜೀವಿಗಳನ್ನ ಸ್ಪೀಷೀಸ್ ಕರಿತೀವಿ ಅಂತ ನಿಮ್ಮ ಮೈಂಡ್ ಅಲ್ಲಿ ನೆನಪಿಟ್ಕೊಳ್ಬೇಕು. ಕ್ಲೋಸ್ ಯುವರ್ ಐಸ್ ಅಂಡ್ ರಿಮೆಂಬರ್ ದ ಸ್ಪೀಷೀಸ್ ಈಸ್ ದ ಫಂಡಮೆಂಟಲ್ ಸಿಮಿಲರ್ ಕ್ಯಾರೆಕ್ಟರ್ಸ್ ಆಫ್ ಸಮ್ ಆಫ್ ದ ಗ್ರೂಪ್ is called species ಅಂತ ನೆನ್ಪಿಟ್ಕೋಬೇಕು. ಓಕೆ, ಯು ಶುಡ್ ನಾಟ್ ಬೈ ಇಟ್, ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ಇಟ್. ಓಕೆ, ಐ ವಿಲ್ ಗಿವ್ ಅ ಎಕ್ಸಾಂಪಲ್. ಮ್ಯಾಜಿಕಲ್ ಇಂಡಿಕಾ, ಮ್ಯಾಜಿಫೆರಾ ಇಂಡಿಕಾ, ದಿಸ್ ಇಸ್ ಮ್ಯಾಂಗೋ. ಮ್ಯಾಂಗೋ one is Mangifera indica. Examples what I give to the species. Next one is Solanum tuberosum. Solanum tuberosum. Illi nevo spellings na thumba careful ayi nodkobeku. S O L O N A M Solanum. Solanum, S-O-L-O-N-A-M, Solanum. Okay, na? T-U-B-E, idu T-U-B-A, T-U-B-E. Running letter artha agne idu nir kyaadu Tandre illa idu T-U idu, T-A illa T-U-B-E, T-U-R-E-A-R-O-S-U-M, R-O idu, E illa, idu S, S-U-M. Solanum. ಟ್ಯೂಬರೋಸಮ್. ಅದು ಎರಡನೇದು ಪೊಟ್ಯಾಟೋ. ಐ ಥಿಂಕ್ ಆಲೋಗೆ ಕೇಳಿದ್ವಿ ಪೊಟ್ಯಾಟೋ ಸಲೋಮನ್ ಟ್ಯೂಬರೋಸಮ್. ತೆಲ್ಲಿ ಗೊತ್ತದ ಪ್ಯಾಂಥರಾ ಲಿಯೋ, ಪ್ಯಾಂಥರಾ ಲಿಯೋ, ಪ್ಯಾಂಥರಾ, ಪ್ಯಾಂಥರಾ ಲಿಯೋ. ಇಲ್ಲಿ ಪ್ಯಾಂಥರಾ ಪಿ ಎ ಎನ್ ಟಿ ಎಚ್ ಇ, ಇಲ್ಲಿ ಸಾರಿ ಪ್ಯಾಂಥರಾ ಪ್ಯಾಂಥರಾ ಲಿಯೋ, ಪ್ಯಾಂಥರಾ ಲಿಯೋ. ಅಲ್ಲಿ ಪಿ ಎ ಎನ್ ಟಿ ಎಚ್ ಇ ಆರ್ ಎ ಪ್ಯಾಂಥರಾ ಎಲಿಯೋ ಲಿಯೋ, ಇದು ಲಯನ್. ಕಾಮನ್ ವರ್ಡ್ ಈಸ್ ಕಾಲ್ ಇಟ್ ಎಸ್ ಎ ಎಲ್ ಐ ಒ ಎನ್ ಲಯನ್. ನೋಡಿದಿರ ನೀವು ಲಯನ್ಸ್ ನೆಲ್ಲ ಫಿಗರ್ ಅಲ್ವಾ ಸೂನಲ್ಲಿ. ಆಲ್ ದಿಸ್ ಮೀನ್ಸ್ ಇಂಡಿಕಾ ದಟ್ ಈಸ್ ಸಿ ದ ಐ ವಿಲ್ ಗಿವ್ ಒನ್ ಟು ತ್ರೀ ಎಕ್ಸಾಂಪಲ್ಸ್. ಇದನ್ನು ಅರ್ಥ ಮಾಡ್ಕೊಳ್ಳಿ, ಕನ್ಫ್ಯೂಷನ್ ಬೇಡ. ಇದೊಂದು ಯೂನಿಟ್ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಪೂರ್ತಿ ನೀವು ಬಯಾಲಜಿ ಕಲ್ತ್ಕೊಂಡ ಹಾಗೆ. ಇದರಲ್ಲಿ ನೀವು ಇಫ್ ಪಾಸಿಬಲ್ ಯು ಕ್ಯಾನ್ ಲಿಸ್ಟ್ ಔಟ್ 100 species, list out the 100 species and write botanical names of plants. ಇದೊಂದು. ಎರಡನೇದು ಸೇವ್ ಲಿಸ್ಟ್ ಔಟ್ 100 species ಅಂಡ್ ರೈಟ್ botanical names of animals. See, this is your homework. What is all the things again and again and again it will be coming.
this is a confusion, man, go. No, this is potato. Okay, this one, lion. See the example, what is I quoted here? This is for river, womber. Say a right, list out 100 species and write botanical names of plants. List out 100 species and write botanical names of animals. ಇದನ್ನು ನೀವೇನ್ ಮಾಡಿ ಅಂದ್ರೆ ನೆಟ್ಟಲ್ಲಿ ಹುಡುಕ್ತೀರಾ ಅಥವಾ ಟೆಕ್ಸ್ಟ್ ಬುಕ್ ಅಲ್ಲಿ ಹುಡುಕ್ತೀರಾ ಅನ್ನ ಗೊತ್ತಿಲ್ಲ. ಒಟ್ಟು 100 ಸ್ಪೀಶೀಸ್ ನ ನೀವು ಬಟಾನಿಕಲ್ ನೇಮ್ಸ್ ಬರೀಬೇಕು. ಮ್ಯಾಂಜಿಪರ್ ಇಂಡಿಕಾ ಮ್ಯಾಂಗೋ, ಗೋವಾ ಏನು ಬಟಾನಿಕಲ್ ನೇಮು, ಸೊಲಮನ್ ಟರೋಲೋಸಮ್ ಆರ್ ಟೆವರೋಸಮ್ ಪೊಟ್ಯಾಟೋ, ಚಿಲ್ಲೀಸು ಪೊಟ್ಯಾಟೋಸು ಚಿಲ್ಲೀಸು ಗ್ರೀನ್ಸ್, ಈಗ ಮ್ಯಾಂಗೋ ಬರೆದಿದ್ದೀನಿ, ಅದೇ ಥರ ಗೋವಾ ಮಲ್ ಎವ್ರಿಥಿಂಗ್ ಬಟಾನಿಕಲ್ ನೇಮ್ಸ್ ಅನ್ನ 100 ಪ್ಲಾಂಟ್ಸ್ ನ ನೇಮ್ಸ್ ಬರ್ಕೋಬೇಕು. 100 ಅನಿಮಲ್ ನೇಮ್ಸ್ ಅನ್ನ ಬಟಾನಿಕಲ್ ನೇಮ್ಸ್ ಅನ್ನ ನೀವು ಬರೀಬೇಕು. ನೀವು ಲಿಸ್ಟ್ ಔಟ್ ಮಾಡಬೇಕು. ಹೆಂಗ್ ಸರ್ ಲಿಸ್ಟ್ ಔಟ್ ಮಾಡೋದು ನನಗೆ ಗೊತ್ತಿಲ್ಲ. ನೀವು ಹೆಂಗ್ ಮಾಡ್ತೀರಾ? ಟೆಕ್ಸ್ಟ್ ಬುಕ್ ಇದೆ ನೋಡ್ಕೊಂಡು ಬರೀ, ಇಲ್ಲ ನೆಟ್ ಅಲ್ಲಿ ನೋಡ್ಕೊಂಡು ಬರೀ. ನೀವು ಹುಡುಕೋಬೇಕು. ನಾನು ನಿಮ್ಮ ಕಾಲೇಜ್ ಕಾಲೇಜ್ ಸರ್ವಿಸ್ ಜೊತೆಗೆ ಇದನ್ನ 250 ಬಟಾನಿಕಲ್ ನೇಮ್ಸ್ ಅನ್ನ ಸಪರೇಟ್ ಆಗಿ ಬಳಸ್ತೀನಿ. ನನ್ನ ಹತ್ರ ಲಿಸ್ಟ್ ಇದೆ, ನಾನು ಈಗ ನಿಮ್ಗೆ ಲಿಸ್ಟ್ ಕೊಡೋದಿಲ್ಲ. ನಿಮಗೆ ಲಿಸ್ಟ್ ಕೊಟ್ಟರೆ ನೀವು ಮನೇಲಿ ಕುತ್ಕೊಂಡಿರ್ತೀರ, ಸುಮ್ಮನೆ ಓದಲ್ಲ. ಹಾಗಾಗಿ ನೀವೇ ಅದನ್ನು ಹುಡ್ಕೋಬೇಕು. 100 ಸ್ಪೀಸೀಸ್ ಮತ್ತೆ ಬಟಾನಿಕಲ್ ನೇಮ್ಸ್ ಅನ್ನು ನೀವೇ ಬರೀಬೇಕು. ಅಲ್ಲಿ ಯಾವ ಥರ ಬರೀತೀರಾ ಅಂತಂದ್ರೆ ಸೀರಿಯಲ್ ನಂಬರು, ಸೀರಿಯಲ್ ನಂಬರ್ ಹಾಕಿ ಇಲ್ಲಿ ಕಾಮನ್ ನೇಮ್ ಅಂತ ಮಾಡಿ, ಕಾಮನ್ ನೇಮ್ ಅಂತ ಬರೀರಿ. ಇಲ್ಲಿ ಬಟಾನಿಕಲ್ ನೇಮ್ ಅಂತ ಬರೀರಿ, ಬಟಾನಿಕಲ್ ನೇಮ್ ಈ ಥರ ಬರೀರಿ. ಸೀರಿಯಲ್ ನಂಬರ್ ಬಂದು ಕಾಮನ್ ನೇಮ್ ಏನು? ಪೊಟ್ಯಾಟೋ. ಪೊಟ್ಯಾಟೋ ಬಟಾನಿಕಲ್ ನೇಮ್ ಏನು? ಸೊಲಾನಮ್ ಟ್ಯೂಬರೋಸಮ್. ಓಕೆನಾ? ಅದೇ ಥರ ಮ್ಯಾಂಜಿಫರ ಇಂಡಿಕಾ ಮ್ಯಾಂಗೋ, ಮ್ಯಾಂಜಿಫರ ಇಂಡಿಕಾ ಲಯನ್. ಇಲ್ಲಿ ಅನಿಮಲ್ಸ್ ಇದೆ, ಅನಿಮಲ್ಸ್ ಬೇರೆ ಲಿಸ್ಟು, ಪ್ಲಾಂಟ್ಸ್ನೇ ಬೇರೆ ಲಿಸ್ಟು. ನೀವು ಮಾಡಬೇಕು. ದಟ್ ಇಸ್ ಯುವರ್ ವರ್ಕ್. ಯು ಶುಡ್ ರೈಟ್ ಬಿಕಾಸ್ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಕಮಿಂಗ್ ಅಂಡರ್ ಯುವರ್ ಡಿಗ್ರೀಸ್ ಹೈಯರ್ ಲೆವೆಲ್. ವೆದರ್ ಯು ಕ್ಯಾನ್ ಗೋ ಟು ದ ಮೆಡಿಕಲ್, ಅದು ಕ್ಯಾನ್ ಗೋ ಟು ದ ಎನಿ ಅದರ್ ಕೋರ್ಸಸ್ ದಟ್ ವಿಲ್ ಬಿ ಕಮಿಂಗ್ ಅಗೇನ್ ಅಂಡ್ ಅಗೇನ್. ಆಲ್ ದಿಸ್ ಈವನ್ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ಫಿಶ್ರಿ, ಫಾರೆಸ್ಟ್ರಿ, ವೇರ್ ಎವರ್ ಯು ಕ್ಯಾನ್ ಗೋ. ಈವನ್ ಜಿ ಕೆ ವಿ ಕೆ ಕಾಲೇಜ್ ಕೋರ್ಸಸ್, ನಿಯರ್ಲಿ 25 ಕೋರ್ಸಸ್, ಎವ್ರಿಥಿಂಗ್ ಡಿಪೆಂಡಿಂಗ್ ಅಪಾನ್ ದಿಸ್. ಈವನ್ ಫಾರ್ಮಸಿ, ನರ್ಸಿಂಗ್, ಎವ್ರಿಥಿಂಗ್ ಇಟ್ ವಿಲ್ ಬಿ ಕಮಿಂಗ್ ದಟ್ ಕಾಮನ್ ನೇಮ್ ಅಂಡ್ ಬೊಟಾನಿಕಲ್ ನೇಮ್ಸ್. ಯು ಶುಡ್ ಬಿ ಲಿಸ್ಟ್ ಔಟ್ 100 ಪ್ಲಾಂಟ್ಸ್ ಬೊಟಾನಿಕಲ್ ನೇಮ್ಸ್ ಅಂಡ್ 100 ಅನಿಮಲ್ ನೇಮ್ಸ್. ಓಕೆ, ನಾವ್ ವೆಲ್ಕಮ್ ಟು ಅವರ್ ಪಾಯಿಂಟ್, ಅವರ್ ಟೀಚಿಂಗ್ ಪಾಯಿಂಟ್. ಇಟ್ ಇಸ್ ಎ ಟ್ಯಾಕ್ಸಾನಾಮಿಕ್ ಕ್ಯಾಟಗರೀಸ್ ಅಂಡರ್ ದ ಸ್ಪೀಷೀಸ್ ಈಸ್ ಎ ಫಸ್ಟ್ ಕಾಂಪೋನೆಂಟ್ ಅಂಡರ್ ದ ಟ್ಯಾಕ್ಸಾನಾಮಿಕ್ ಕ್ಯಾಟಗರಿ. ದಟ್ ಸ್ಪೀಷೀಸ್ ದ ಮ್ಯಾಂಜಿಫರ ಇಂಡಿಕಾ ಮ್ಯಾಂಗೋ ಸೊಲಾನಮ್ ಟ್ಯೂಬರೋಸಮ್. ದಟ್ ಪ್ರೊನೌನ್ಸಿಯೇಷನ್ ವಿಲ್ ಬಿ ಸೊಲಾನಮ್ ಟ್ಯೂಬರೋಸಮ್. ಓಕೆ, ಮ್ಯಾಂಜಿಫರ. ಸಮ್ ಪೀಪಲ್ಸ್ ದ ಪ್ರೊನೌನ್ಸ್ ಮ್ಯಾಂಗಿಫೆರ, ಮ್ಯಾಂಗಿಫೆರ, ಮ್ಯಾಂಜಿಫೆರ, ಮ್ಯಾಂಗಿಫೆರ, ವಾಟ್ ಆರ್ ಇಟ್ ಇಸ್ ನಾಟ್ ಎ ಪ್ರಾಬ್ಲಮ್. ಮ್ಯಾಂಜಿಫೆರಾ ಇಂಡಿಕಾ, ಮ್ಯಾಂಗಿಫೆರಾ ಇಂಡಿಕಾ. ದ ಪ್ರೊನೌನ್ಸಿಯೇಷನ್ ವಿಲ್ ಬಿ ವೆರಿ ಕ್ಲಿಯರ್ ಇನ್ ಬಾಟನಿ ಅಂಡ್ ಜುವಾಲಜಿ. ಮ್ಯಾಂಜಿಫೆರಾ, ಮ್ಯಾಂಗಿಫೆರಾ. ದಟ್ ಮ್ಯಾಂಜಿಫರ್, ಫಾರ್ ಎಕ್ಸಾಂಪಲ್ ಸಮ್ ಪೀಪಲ್ಸ್ ಪ್ರೊನೌನ್ಸ್ ಪೊಂಗೈ, ಪಂಜೈ, ಪೊಂಗೈ ಆರ್ ಪಂಜೈ, ವಾಟ್ ಎವರ್ ಮೇ ಬಿ. ಸೊ ಮ್ಯಾಂಜಿಫೆರಾ ಇಂಡಿಕಾ. ಸೊಲೋನಮ್, S-O-L-O-N-E, ಸೊಲೋನಮ್ ಟ್ಯೂಬರ್, ಟ್ಯೂಬ್ರೋಸಮ್, ಟ್ಯೂಬ್ರೋಸ್. ಟ್ಯೂಬ್ರೋಸ್ ಮೀನ್ಸ್ ಇಟ್ ಇಸ್ ಇನ್ಸೈಡ್ ದ ಸಾಯಿಲ್. ದಟ್ ಇಸ್ ದ ಮೀನಿಂಗ್ ಆಫ್ ದಿಸ್ ಟ್ಯೂಬರ್, ಟ್ಯೂಬರ್ಸ್. ಫಾರ್ ಎಕ್ಸಾಂಪಲ್ ಪೊಟ್ಯಾಟೋ ಅಂಡ್ ಸ್ವೀಟ್ ಪೊಟ್ಯಾಟೋ. ಸೊ ಪೊಟ್ಯಾಟೋ ನೋಡಿದ್ದೀರ ನೀವು ಆಲೂಗಡ್ಡೆ. ಸ್ವೀಟ್ ಪೊಟ್ಯಾಟೋ ಅಂದ್ರೇನು? ಸ್ವೀಟ್ ಪೊಟ್ಯಾಟೋ ಅಂತಂದ್ರೆ ಇದು ಬರುತ್ತಲ್ಲ ತೋಟಗಳಲ್ಲೆಲ್ಲ ಬೆಳಿತೀವಲ್ಲ, ಏನದು ಮಾಡ್ತ ಸ್ವೀಟ್ ಆಗಿರುತ್ತಲ್ಲ ಸ್ವೀಟ್ ಪೊಟ್ಯಾಟೋ, ವಾಟ್ ಇಸ್ ದಟ್? ಇಟ್ ಇಸ್ ಇನ್ ಇಂಗ್ಲಿಷ್ ಇಟ್ ಇಸ್ ಕಾಲ್ಡ್ ಆಸ್ ಎ ಸ್ವೀಟ್ ಪೊಟ್ಯಾಟೋ. ಅದನ್ನು ನಾವು ಹಾಗೇನೆ ತಿಂದ್ಕೊಬೋದು, ಬೇಯಿಸಿಬಿಟ್ಟು ತಿಂತಾರೆ, ಅದನ್ನೇ ಸ್ವೀಟ್ ಪೊಟ್ಯಾಟೋ ಅಂತಾರೆ. ಅದನ್ನು ಕನ್ನಡದಲ್ಲಿ ಏನೋ ವರ್ಡ್ ಹೇಳ್ತಾರೆ, ವಾಟ್ ಇಸ್ ದಟ್? ಇಲ್ಲ, ಬರ್ಗೌಟ್ ಅಂದ್ರೆ ಟ್ಯೂಬರ್. ಟ್ಯೂಬರ್ಸ್ ಅನ್ನೋದು ಎಲ್ಲ ಭೂಮಿ ಒಳಗೆ ಬಿಡ್ತಕ್ಕಂಥದ್ದು. ಈಗ ಆಲೂಗಡ್ಡೆ ಆಗ್ಬೋದು, ಆ ಸ್ವೀಟ್ ಪೊಟ್ಯಾಟೋ ಆಗ್ಬೋದು, ಅಥವಾ ಈ ವಾಟ್ ಇಸ್ ದಟ್ ದಿಸ್ ಒನ್ ಸಮ್ ಅದರ್ ವಾಟ್ ಈಸ್ ವೆಜಿಟೇಬಲ್ಸ್ ವಿಲ್ ಗ್ರೋ ಇನ್ ದ ಸಾಯಿಲ್. ನೋ, ಆಲ್ ದೋಸ್ ಕಮ್ಸ್ ಅಂಡ್ ದ ಟ್ಯೂಬರ್ಸ್ ಅಂತ ಜನರಲ್ ಆಗಿ, ಅದಕ್ಕೆ ಟ್ಯೂಬ್ರೋಸಮ್ ಅಂತ ಕರೆಯೋದು. ಕೊಟ್ಟೋಣ ಸೊಲೋಮನ್ ಟ್ಯೂಬ್ರೋಸಮ್. ಓಕೆನಾ? ಆಮೇಲೆ ಪ್ಯಾಂಥಾ, ಇದು ನೋಡಿ, ಪ್ಯಾಂಥೆರಾ, ಪ್ಯಾಂಥೆರಾ ಅಂತ ಪ್ರೊನೌನ್ಸ್ ಮಾಡು. ಪ್ಯಾಂಥೆರಾ ಲಿಯೋ, ಲಯನ್, ಲಯನ್ ಜನರಲ್ ವರ್ಡು, ಬಟಾನಿಕಲ್ ನೇಮ್ ಪ್ಯಾಂಥೆರಾ ಲಿಯೋ. ಇಲ್ಲಿ ಸ್ಪೀಷೀಸ್ ಅಂದ್ರೆ ಏನು, ಡೆಫಿನೇಷನ್ ಹೇಗೆ ನಾವು ಡಿವೈಡ್ ಮಾಡ್ತೀವಿ,
you should very clearly understand here, then only you can able to understand next component, or else you are not able to understand next components in this unit. So you should remember all this component very, very, very clearly. If not able to understand, make a list of doubts in your notebook, your textbook, then once you can come into the college, by the time we can clarify and understood there and then and there itself. Okay, so you should write these, the component will be very important, the progressive or the fundamentals of learning, botanical names and botany, zoology, all the biological component based on the scientific words. That's what I give the homework to you. You should prepare and get to the homework. What, when you are coming to the college, if possible, I am visiting to the all the families, all the students, and I'll give it to them and there itself. Homework questions, I will check the homework there itself in your home only, if possible. If not possible, we can get it prepared. Once I am coming, once you are coming to the college, we can show, we can discuss regarding what are the homework and what are the problem, what is not able to understand. Not only for biology, even though we can discuss with all the subjects like Kannada and also what this one, mathematics, physics, chemistry, everything, we'll let me discuss what the problem, when you able to understand or not, what is the drawbacks from the Kannada medium student, whether you are from Kannada, you don't worry about it, whether it's some technical words, whether they are coming from English medium or you are coming from Kannada medium, the magic for identical will be same, there is no difference. In the Solanum, Pupurosum is the same. So, Panthera, Leo is also same. Here there is no much more difference between Kannada medium and English medium students, but only logical explanation or logical learning of Kannada and English. English components while writing, that grammar point, that only, I think it will be learned within 1 month or 15 days or 20 days or in case of 2 months. That is not a problem, it is not a criteria. But my thing is, you can able to learn the biological theory part. In mathematics, you don't go to more information in the biology, this one, long-based criteria. But biology is a theory part, you should know. You should know something about the components and the communication and the logical speaking of the words. And also, very good pronunciation for the particular meaning of the, oh, what is that, plants or the animals. That pronunciation is a most very important thing in biology. Tuberculosis, what is it? In, I think, so many words in tablets, like in case of D-Parma and V-Parma courses, that varieties of names of the tablets, I think, paracetamol, and also in case of diclofenac sodium, like that, what chemical substances will name. Like here, some of the plant name and animal name will be different. That's what you can pronounce, you can tell only one person in your home. By the time you can go and explain, Oprah, Vidar, Indala, Malay, Yerta, Ipasar, Benjibarendika, Benjibarendika, Solanum, Pubrosum, Pantheralio, Pantheralio, Athayata, Arbe. Our pronunciation will be Tumba easy, Bertha, Rataranbeko. Example, Bariyoku easy, Arete. So, you should write and quieting and understanding. What's going to write? You should write 1 time, 2 time, 3 time, 4 time. I will ask 100 what I give to homework to you for this list of 100 species for the botanical name. That and all should be biotic. You should be knowing that is what is the, these are the animals and plants names and what the characters, these names, what the different plants and also animals. These things will be, you can able to understand with the help of this preparation of yourself. What I give to list, yeah, I think you are not hurry to or learning skill way or the your own intention. Once you can search that, you can be able to understand, you should be know the things, what are these names like that. Suppose I am sending you are simply taking down and simply going to sleep and whatever, once or twice, or 2 times you study and keep with saying, I don't want to like that. You should be select, you should be right, whether in the books, or your elders, or your brother, or your father, mother, or any other person, you can collect, you should make it a list of 100 species. Okay, now come to the again our point subject, that is species, Mangifera indica, Solanum, Tuberosum, and the Panthera leo. These three names I will write here. I think yesterday, I will very clearly explain binomial nomenclature. What is the meaning of this binomial nomenclature? Yeradu padagalanna, yeradu arthavanna, yeradu hesarugalanna hondirthakkanta ondu amshave binomial nomenclature antha nenu naavu tilkondidivi. Adenena illi baridirodu Mangifera indica yeradu, Solanum tuberosum yeradu pada,
ಪ್ಯಾತರಾಲಿಯೋ ಎರಡು ಪದ, ಎರಡೆರಡು ಪದಗಳು ಇಲ್ಲಿದೆ. ಇದು ಬೈನಾಮಿಯಲ್ ನಾಮಿನಿಕೇಶನ್ನು, ಇದೇನೆ ಬಟಾನಿಕಲ್ ನೇಮು. ನಮ್ಮ ಜನರಲ್ ಆಗಿ ನಾವು ಮಾತಾಡ್ತಕ್ಕಂಥ ಅನಿಮಲ್ಸ್ ನೇಮ್ಸನ್ನ, ಲೋಕಲ್ ನೇಮ್ಸನ್ನ ನಾವು ಸೈಂಟಿಫಿಕ್ ಆಗಿ ಏನಂತ ಕರಿತೀವಿ ಅಂತ ನಾನು ಇಲ್ಲಿ ಬರೆದಿದ್ದೀನಿ. ಇದರಲ್ಲಿ ಸ್ಪೀಷೀಸ್ ಯಾವುದು, ನಾವು ಯಾವ ಥರ ಐಡೆಂಟಿಫೈ ಮಾಡಬೇಕು ಅನ್ನೋದನ್ನೇ ನಾವು ಇಲ್ಲಿ ತಿಳ್ಕೋತೀವಿ. ವಿ ಕ್ಯಾನ್ ಐಡೆಂಟಿಫೈ ವಿಚ್ ಇಸ್ ದ ಸ್ಪೀಷೀಸ್ ಹಿಯರ್, ವೈ ವಿ ಕಾಲ್ ಇಟ್ ಅ ಸ್ಪೀಷೀಸ್ ಇನ್ ದಿಸ್. ದಿಸ್ ಈಸ್ ದ ಥಿಂಗ್ಸ್ ವಾಟ್ ವಿತ್ ಹೆಲ್ಪ್ ಆಫ್ ಎಕ್ಸಾಂಪಲ್ಸ್. ಸೊ ಆಲ್ ದೀಸ್ ತ್ರೀ ನೇಮ್ಸ್, ಜಸ್ಟ್ ಯು ಕ್ಯಾನ್ ತ್ರೀ ಸೀ ದ ತ್ರೀ ಮೇನ್ಸ್ ಇಂಡಿಯ ಸೋಲಾರ್ ಟೂರಿಸಂ ಪ್ಯಾಂಥರ್ ಲಿಯೋ. ಈ ಮೂರು ನೇಮ್ ನಲ್ಲಿ ಬರೆದಿದ್ದೀನಿ, ಎರಡೆರಡು ನೇಮ್ಸ್ ಇದೆ ಅದರಲ್ಲಿ. ಫಸ್ಟ್ ಒಂದು ಮ್ಯಾನ್ಸಿಪರ ಇಂಡಿಕಾ ಅಂತಿದೆ, ಎರಡನೇದು ಸೋಲೋನಮ್ ಟ್ಯೂಬ್ರೋಸಮ್ ಅಂತಿದೆ. ಎರಡೆರಡು ಸಾರಿ ಮೂರು ಸಾರಿ ಹೇಳ್ತಾ ಇದ್ದೀನಿ ನಾನು, ನೀವು ನೀಟಾಗಿ ಕೇಳಿಸ್ಕೋಬೇಕು. ಎರಡನೇ ಸಾರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಗೆ ಈ ಮೂರು ಸಾರಿ ನಿಮ್ಗೆ ತಲೆಗೆ ಹೋಗ್ಲಿ ಅಂತ. ಒಂದೇ ಸಾರಿ ನಾವು ಹೇಳ್ಕೋತಾ ಹೋಗ್ತಾ ಇದ್ರೆ ಏನು ತಲೆಗೆತ್ತಲ್ಲ. ಜಸ್ಟ್ ವಿ ಆರ್ ಗೋಯಿಂಗ್ ಆನ್ ಟೀಚಿಂಗ್ ಲೈಕ್ ಕತ್ತೆ ಉಚ್ಚೆ ಹೊಡೆದು ನೋಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಎರಡೆರಡು ಮೂರು ಸಾರಿ ನಾನು ಇದನ್ನು ಹೇಳ್ತಾ ಇರೋದು. ನೀವು ಇದನ್ನ ಅರ್ಥ ಮಾಡ್ಕೋಬೇಕು. ಏನು ಎರಡು ಮ್ಯಾನ್ಸಿಪರ್ ಇಂಡಿಕಾ ಸೋಲನಮ್ ಟ್ಯೂಬರಿಸಮ್ ಪ್ಯಾಂಥರಾಲಿಯ ಈ ಮೂರು ಎರಡೆರಡು ಪದಗಳನ್ನು ಬಂದಿದೆ, ಅದಕ್ಕೆ ಏನಂತ ಕರೀತಾರೆ ಬಯೋನಾಮಿಯಲ್ ನಾಮಿನೇಷನ್ ಅಂತ ಕರೀತಾರೆ. ಯಾಕೆ ಎರಡು ಪದ ಬಂದಿದೆ, ಓಕೆನಾ. ಇಲ್ಲಿ ಆಲ್ ದೀಸ್ ತ್ರೀ ನೇಮ್ಸ್ ಇಂಡಿಕಾ ಟ್ಯೂಬರಿಸಮ್ ಅಂಡ್ ಲಿಯೋ ಇಲ್ಲಿ ವರ್ಕ್ ಮಾಡ್ಕೊಳ್ಳಿ ನೋಡಿ. ಇಂಡಿಕಾ ಎರಡನೇ ಪದ, ಟ್ಯೂಬರಿಸಮ್ ಎರಡನೇ ಪದ, ಲಿಯೋ ಎರಡನೇ ಪದ, ಕರೆಕ್ಟಾ? ಇಂಡಿಕಾ ಸೆಕೆಂಡ್ ವರ್ಡ್, ಟ್ಯೂಬರಿಸಮ್ ಟ್ಯೂಬರೋಸಮ್. ಇಲ್ಲಿ ಏನಂತ ಪ್ರೊನೌನ್ಸ್ ಮಾಡಬೇಕು, ಟ್ಯೂಬರೋಸಮ್ ಅಂತ. ಟ್ಯೂಬರೋಸಮ್ ಎರಡನೇ ಪದ, ಲಿಯೋ ಎರಡನೇ ಪದ, ಕರೆಕ್ಟಾ? ಇದು ಮೊದಲನೇ ಪದ, ಇದು ಎರಡನೇ ಪದ. ಸೆಕೆಂಡ್ ವರ್ಡ್ ಇಸ್ ಇಸ್ ಸೆಕೆಂಡ್ ವರ್ಡ್, ಇಸ್ ಸೆಕೆಂಡ್ ವರ್ಡ್. ಮೂರು ಪದಗಳು ಸೆಕೆಂಡ್ ವರ್ಡ್ ಅಲ್ಲಿ ಏನನ್ನು ಸೂಚಿಸುತ್ತೆ, ವಾಟ್ ಇಟ್ ಇಂಡಿಕೇಟ್ಸ್, ಇಟ್ ರೆಪ್ರೆಸೆಂಟ್ಸ್ ಸ್ಪೆಸಿಫಿಕ್ ಎತ್ತಿ, ಸ್ಪೆಸಿಫಿಕ್ ಸ್ಪೆಸಿಫಿಕ್ ಅನಿಮಲ್ ಆರ್ ಪ್ಲಾಂಟ್ ಆರ್ ಎಪಿಥೆಟ್. ನಿನ್ನೆ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು ಎಪಿಥೆಟ್ ಅಂದ್ರೆ ಏನು ಅಂತ. ಎಪಿಥೆಟ್, ಕರೆಕ್ಟಾ? ಏನು ಎಪಿಥೆಟ್ ಸ್ಪೆಲ್ಲಿಂಗ್? ಇ ಪಿ ಐ ಟಿ ಎಚ್ ಇ ಟಿ, ಎಪಿಥೆಟ್. ಎಪಿಥೆಟ್ ಎಪಿಥೆಟ್ ಅನ್ನೋದು ಒಂದು ಬೊಟಾನಿಕಲ್ ವರ್ಡ್. ಎಪಿಥೆಟ್ ಅಂದ್ರೆ ಒಂದು ಅನಿಮಲ್ ಒಂದು ಸ್ಪೀಷೀಸ್. ದಿಸ್ ವಿಲ್ ಬಿ ರಿಮೆಂಬರ್, ಎಪಿಥೆಟ್ ಎಪಿಥೆಟ್ ಎಪಿಥೆಟ್. ಓಕೆ, ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಟು ಎಕ್ಸ್ಪ್ಲೇನ್ ಹಿಯರ್? ಇಂಡಿಕಾ ಟ್ಯೂಬರೋಸಮ್ ಲಿಯೋ ಎರಡು ಪದಗಳು, ಎರಡನೇ ಪದಗಳು. ಆಲ್ ದ ತ್ರೀ ನೇಮ್ಸ್ ಇಂಡಿಕೇಟೆಡ್, ದಟ್ ಈಸ್ ಇಂಡಿಕೇಟೆಡ್, ಒನ್ ಈಸ್ ಇಂಡಿಕಾ, ಸೆಕೆಂಡ್ ಒನ್ ಈಸ್ ಟ್ಯೂಬರೋಸಮ್, ಥರ್ಡ್ ಒನ್ ಈಸ್ ಲಿಯೋ. ಆಲ್ ದೀಸ್ ತ್ರೀ represents the specific epithet. What is the meaning of epithet? Epithet is the thing what? Individual animal, individual plant. So, illi indica no species, tobacco no species, leo no species, idu bandre nagadre genera. So, yesterday nan enu helide nimge, ಎರಡು ಕಾಂಬಿನೇಷನ್ ಜನರ ಮತ್ತು ಸ್ಪೀಷೀಸ್ ಎರಡೂ ಸೇರಿ ನಾವು ಅದನ್ನ ಬೈನೋಮಿಯಲ್ ನಾಮಿನೇಷನ್ ಅಂತ ಕರಿತೀವಿ. ಇಲ್ಲಿ ಎರಡೂ ಪದಗಳು ಬಂದಿದೆ ನೋಡ್ರಿ. ಇಲ್ಲಿ ಇಲ್ಲಿ ಮ್ಯಾಂಜಿಫೆರಾ ಇಂಡಿಕಾ ಸೋಲನಮ್ ಟ್ಯೂಬರೋಸಮ್ ಪ್ಯಾಂಥರಾ ಲಿಯೋ. ಸಿ ವಾಟ್ ಎ ಬ್ಯೂಟಿಫುಲ್ ಅರೇಂಜ್ಮೆಂಟ್ ಆಫ್ ಟೂ ನೇಮ್ಸ್ ದಟ್ ವಿಲ್ ಬಿ ಸ್ಪೆಸಿಫಿಕ್ ಎಪಿಥೆಟ್. ಸೊ ಹಿಯರ್ ಎಪಿಥೆಟ್ ಸ್ಪೆಸಿಫಿಕ್ ಎಪಿಥೆಟ್ ಯಾವುದರಲ್ಲಿ? ಇಂಡಿಕಾ. ಇದರಲ್ಲಿ ಯಾವುದು? ಟ್ಯೂಬರೋಸಮ್. ಇದರಲ್ಲಿ ಯಾವುದು? ರಿಯೋ. ಏನಾ? ಸೊ ಚಿಲ್ಡ್ರನ್, ಐ ಥಿಂಕ್ ವಾಟ್ ಐ ಎಕ್ಸ್ಪ್ಲೈನ್ ವೆದರ್ ಯು ಕ್ಯಾನ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಬೇಸ್ಡ್ ಆನ್ ಬೇಸಿಕ್ ನಾಲೆಡ್ಜ್ ಆಫ್ ಯೆಸ್ಟರ್ಡೇ. ವಾಟ್ ಐ ಗಿವನ್ ಟು ಯು, ವಾಟ್ ಐ ಎಕ್ಸ್ಪ್ಲೈನ್ ಟು ಯು ರಿಗಾರ್ಡಿಂಗ್ ಬೈನೋಮಿಯಲ್ ನಾಮಿನೇಷನ್, ದಟ್ ವಿಲ್ ಬಿ ದ ಮೀನಿಂಗ್ ಅಂಡ್ ಎಕ್ಸ್ಪ್ರೆಸ್ ದ ಎಕ್ಸ್ಪ್ಲನೇಷನ್ ಆನ್ ದಿ ಸ್ಪೀಷೀಸ್ ವೆರಿ ಕ್ಲಿಯರ್ಲಿ. ಇದು ನಿಮಗೆ ಸ್ಪೀಸೀಸ್ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ, ಗೊತ್ತಾಗಬೇಕಾದ್ರೆ, ಅರ್ಥ ಮಾಡ್ಕೋಬೇಕಾದ್ರೆ ನಿನ್ನೆ ನಾನು ಏನು ಹೇಳಿದ್ದೀನಿ, ನಿನ್ನೆ ವಾಟ್ ಐ ಗಿವ್ ಟು ಎಕ್ಸ್ಪ್ಲೈನ್ ಬೇಸ್ಡ್ ಆನ್ ದಟ್ ಯು ಶುಡ್ ಫಾಲೋ ದಟ್ ಸ್ಪೀಷೀಸ್ ಅಂಡ್ ಜನರ. ದೋ ನಾವು ಸ್ಪೀಷೀಸ್ ಅನ್ನು ಮಾತ್ರ ಐಡೆಂಟಿಫೈ ಮಾಡ್ತಾ ಇದ್ದೀವಿ, ಡೆಫಿನೆಟ್ ಇದು ನೆಕ್ಸ್ಟ್ ವಾರ್ಡ್ ಅಲ್ಲಿ ಬರುತ್ತೆ, ಜನರಲ್ಲಿ ಬರುತ್ತೆ, ಹೇಗೆ ಡಿವೈಡ್ ಆಗುತ್ತೆ ಅಂತ ಹೇಳ್ಬಿಟ್ಟು.
ಒಂದೊಂದಾಗಿ ನಿಧಾನವಾಗಿ ಇದನ್ನು ಯೋಚನೆ ಅರ್ಥ ಮಾಡ್ಕೊಳ್ಳೋಣ. ಇವತ್ತು ಈ ಪೀರಿಯಡ್ ಎಲ್ಲ ಬರೀ ಸ್ಪೀಷೀಸ್ ಬಗ್ಗೆ ಮಾತ್ರ ಮಾತಾಡೋಣ, ನೆಕ್ಸ್ಟ್ ಕ್ಲಾಸ್ ಹೋದಾಗ ಜನರ ಬಗ್ಗೆ ಮಾತಾಡೋಣ. ಮತ್ತು ಐಪ್ ಪಾಸಿಟಿವ್ ಟುಡೇ ಐ ವಿಲ್ ಎಕ್ಸ್ಪ್ಲೈನ್ ಸ್ಪೀಷೀಸ್ ಅಂಡ್ ಆಲ್ಸೋ ಜನರ, ಅವೆರಡು ತುಂಬ ಹತ್ರ ಲಿಂಕ್ ಇರುತ್ತೆ, ಅವೆರಡಕ್ಕೆ ಹೇಗೆ ಸಂಬಂಧ ಇದೆ ಅಂತ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಫೈನಲಿ ವಿಲ್ ಏಬಲ್ ಟು ಫಾಲೋ ಆಲ್ ದೀಸ್ ಥಿಂಗ್ಸ್. ನಾವು ಗೋಟ್ ದ ತ್ರೀ ಸ್ಪೆಸಿಫಿಕ್ ಎಪಿಥೆಟ್ಸ್ ಇನ್ ದಿಸ್ ತ್ರೀ. ಐ ಥಿಂಕ್ ಯು ನೋ, ಒನ್ ಈಸ್ ಇಂಡಿಕಾ, ಸೆಕೆಂಡ್ ಒನ್ ಈಸ್ ಲಿಬರಲಿಸಂ, ಥರ್ಡ್ ಒನ್ ಈಸ್ ಥಿಯೋ. ವೆಲ್ ದ ಫಸ್ಟ್ ವರ್ಡ್ ಕರ್ಮಿಕರ ಸೋಲನಂ ಪ್ಯಾತರ, ದಟ್ ಈಸ್ ಫಾರ್ ದ ಇನ್ ದಿಸ್ ಫಸ್ಟ್ ವರ್ಡ್ಸ್ ಆಫ್ ದೀಸ್ ಬೊಟಾನಿಕಲ್ ನೇಮ್ಸ್, ದ ಫಸ್ಟ್ ವರ್ಡ್ ಆಫ್ ದೀಸ್ ಬೊಟಾನಿಕಲ್ ನೇಮ್ಸ್. ಕನ್ನಡದಲ್ಲಿ ಮೊದಲನೇ ವರ್ಡ್, ಮೊದಲನೇ ಪದ, ಈ ಬೊಟಾನಿಕಲ್ ನೇಮ್ ಅಲ್ಲಿ ಮೊದಲನೇ ಪದವನ್ನು ಸೂಚಿಸತಕ್ಕಂಥದ್ದು, ದ ಫಸ್ಟ್ ವರ್ಡ್ ಇನ್ ಬೊಟಾನಿಕಲ್ ನೇಮ್ ಮ್ಯಾಂಜಿಫೆರಾ, ಸೊಲನಂ ಅಂಡ್ ಪ್ಯಾಂಥರ್, ಈ ಮೂರು ಮೊದಲನೇ ಪದಗಳು. ಆಲ್ ಜನರ ರೆಪ್ರೆಸೆಂಟ್ಸ್ ಅನದರ್ ಹೈಯರ್ ಲೆವೆಲ್ ಟ್ಯಾಕ್ಸ್ ಆರ್ ಕ್ಯಾಟಗರಿ. ಈಚ್ ಜೀನಸ್ ಮೇ ಹ್ಯಾವ್ ಒನ್ ಆರ್ ಮೋರ್ ದೆನ್ ಒನ್ ಸ್ಪೆಸಿಫಿಕ್ ಎಪಿಥೆಟ್ಸ್ ರೆಪ್ರೆಸೆಂಟಿಂಗ್ ಡಿಫರೆಂಟ್ ಆರ್ಗಾನಿಸಮ್ಸ್ ಬಟ್ ಮಾರ್ಫಾಲಜಿಕಲಿ ಸಿಮಿಲಾರಿಟಿ. ಫಾರ್ ಎಕ್ಸಾಂಪಲ್, ಮ್ಯಾಂಜಿಫೆರಾ ಇಂಡಿಕಾ, ಇದು ತುಂಬಾ ಇಂಪಾರ್ಟೆಂಟ್, ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇದ್ರ ಅರ್ಥ ಆಗೋದೇ ಇಲ್ಲ. ಮ್ಯಾಂಜಿಫೆರಾ ಇಂಡಿಕಾ, ಇಂಡಿಕಾ ಅನ್ನೋದನ್ನ ನಾವು ಆಲ್ರೆಡಿ ನಾನು ಹೇಳಿದ್ದೀನಿ, ಸ್ಪೀಷೀಸ್ ಅಂತ ಎಪಿಥೆಟ್ ಅಂತ ಹೇಳಿದ್ದೀನಿ. ಮ್ಯಾಂಜಿಫೆರಾ ಇಂಡಿಕಾ, ಇಂಡಿಕಾ ಟ್ಯೂಬ್ರೋಸಮ್ ಲಿಯೋ ಅನ್ನೋದು ಎಪಿಥೆಟ್, ಎಪಿಥೆಟ್ ಅಂತ ನಾನು ಹೇಳಿದ್ದೀನಿ. ಇಲ್ಲಿ ಮ್ಯಾಂಜಿಫೆರಾ ಇಂಡಿಕಾ ಫಸ್ಟ್ ಒಂದು ಜೀನಸ್ ಅಂತ ರೆಪ್ರೆಸೆಂಟ್ ಮಾಡುತ್ತೆ, ಸ್ಪೀಷೀಸ್ ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನೇನು ಮಾಡುತ್ತೆ, ಜನರ ರೆಪ್ರೆಸೆಂಟ್ ಮಾಡುತ್ತೆ. ಇದು ಜನರ ಜೀನ್, ಜನರ ರೆಪ್ರೆಸೆಂಟ್ ಮಾಡುವಾಗ ಮಾಡಿದರೆ ಎನಿ ಅದರ್, ಈ ಜನರ ಈ ತರದ್ದನ್ನ ಮತ್ತೆ 4, 5, 10, 100 ಅನ್ನ ಇಂಟ್ರೊಡ್ಯೂಸ್ ಮಾಡೋಕ್ ಸಾಧ್ಯತೆಗಳಿರುತ್ತೆ ಅಂತ ತಿಂಕ್ ಅರ್ಥ ಆಗಿಲ್ಲ ಅನ್ಸುತ್ತೆ. ಇನ್ನೊಂದ್ಸಲ ಹೇಳ್ತೀನಿ, ಮ್ಯಾಂಜಿಫೆರಾ ಇಂಡಿಕಾ ಅಂದ್ರೆ ಇವಾಗ ಇಟ್ಟು ಒಂದು ಮ್ಯಾಂಗೋ, ಮ್ಯಾಂಗೋ ತರ ಇನ್ನೊಂದು ಫ್ರೂಟ್ ಇಲ್ವೇ ನಮ್ಗೆ, ಮ್ಯಾಂಗೋ ತರ ಇನ್ನೊಂದು ಫ್ರೂಟ್ ಇರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಅದಕ್ಕೆ ಹೋಲಿಕೆ ಆಗ್ತಕ್ಕಂಥ ಕ್ಯಾರೆಕ್ಟರ್ ಹೊಂದಿರತಕ್ಕಂಥ ಫ್ರೂಟ್ಸ್ ಇರ್ಬೋದು. ಆ ಫ್ರೂಟ್ಸ್ ಅನ್ನ ಮ್ಯಾಂಜಿಫೆರಾ ಜನರಲ್ಲೇ ಹೇಳ್ತೀವಿ, ಇದನ್ನ ಚೇಂಜ್ ಮಾಡ್ಕೊಳ್ತಾ ಹೋಗ್ತೀವಿ. ಅದನ್ನೇ ಇಲ್ಲಿ ಏನ್ ಹೇಳ್ತೀವಿ, ಫಸ್ಟ್ ವರ್ಡ್ ವೈ ದ ಫಸ್ಟ್ ವರ್ಡ್ ರೆಪ್ರೆಸೆಂಟೆಡ್ ಮ್ಯಾಂಜಿಫೆರಾ ಸೊಲನಂ ಪ್ಯಾಥರ ಆರ್ ಜನರ ಅಂಡ್ ಇಟ್ ರೆಪ್ರೆಸೆಂಟ್ಸ್ ಅನದರ್ ಹೈಯರ್ ಲೆವೆಲ್ ಆಫ್ ಟ್ಯಾಕ್ಸ್ ಆರ್ ಕ್ಯಾಟಗರಿ. ಈ ಜೀನಸ್ ಮೇ ಹ್ಯಾವ್ ಒನ್ ಆರ್ ಮೋರ್ ದೆನ್ ಒನ್ ಸ್ಪೆಸಿಫಿಕ್ ಎಥೆಟ್ಸ್ ಎಪಿಥೆಟ್ಸ್ ಸ್ಪೆಸಿಫಿಕ್ ಎಪಿಥೆಟ್ಸ್ ಇದನ್ನ ಎಪಿಥೆಟ್ಸ್ ಅನ್ನ ಹೊಂದಿರಬಹುದು ಅಂತ. ಎಪಿಥೆಟ್ಸ್ ಇನ್ ಡಿಫರೆಂಟ್ ಆರ್ಗನಿಸಮ್ ಮಾರ್ಫಾಲಜಿಕಲಿ ಸಿಮಿಲಾರಿಟೀಸ್, ಅದಕ್ಕೆ ಎಕ್ಸಾಂಪಲ್ ಅಂತ ಕೊಡ್ತಾ ಹೋಗ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಸೊ ಯನ್ ದ ಸೆಕೆಂಡ್ ವರ್ಡ್ ಎಕ್ಸ್ಪ್ಲೈನ್ಸ್ ವೆರಿ ಕ್ಲಿಯರ್ಲಿ ದ ಸ್ಪೀಷೀಸ್, ದ ಫಸ್ಟ್ ವರ್ಡ್ ಎಕ್ಸ್ಪ್ಲೈನ್ಸ್ ಹಿಯರ್ ದ ಫಸ್ಟ್ ವರ್ಡ್ ಎಕ್ಸ್ಪ್ಲೈನ್ಸ್ ದಟ್ ಈಸ್ ದ ಆರ್ ಜನರ ಫಾರ್ ರೆಪ್ರೆಸೆಂಟಿಂಗ್ this genera, it is a first word, we call it as a genera, it will be representing under higher level taxon different animals or category. Each genus may have one or more than one specific epithets, more than one or two epithets. Epithets representing different organisms but morphologically similar, that should be morphologically similarity. For example, ಪ್ಯಾಂಥರ ಎಪಿಥೆಟ್ ಅನದರ್ ಸ್ಪೆಸಿಫಿಕ್ ಎಪಿಥೆಟ್ ದಟ್ ಇಸ್ ಪ್ಯಾಂಥರ ಲಿಯೋ ವಾಟ್ ಐ ಗಿವನ್ ಪ್ಯಾಂಥರ ಟಿಗ್ರೀಸ್. ಇದಕ್ಕೆ ಒಂದು ಎಕ್ಸಾಂಪಲ್, ಪ್ಯಾಂಥರ ನೀಟಾಗಿ ಅರ್ಥ ಮಾಡ್ಕೋಬೇಕು, ಪ್ಯಾಂಥರ ಟಿಗ್ರೀಸ್ ಟಿಗ್ರೀಸ್ ಆರ್ ಎಸ್, ಇಲ್ಲಿ ಟಿಗ್ರೀಸ್ ಅನ್ನೋದು ಪ್ಯಾಂಥರ ಟಿ ಜಿ ಆರ್ ಐ ಎಸ್ ಇ ಇಲ್ಲ ಜಿ ಆರ್ ಐ ಎಸ್ ಪ್ಯಾಂಥರ ಟಿಗ್ರೀಸ್ ಇಷ್ಟೇನೆ ಪ್ಯಾಂಥರ ಟಿಗ್ರೀಸ್. ಇಲ್ಲಿ ನೋಡಿ ಪ್ಯಾಂಥರ ಸೇಮು ಪ್ಯಾಂಥರ ಸೇಮು, ಇದು ಟಿಗ್ರೀಸ್, ಇದು ಲಿಯೋ ಅಂದ್ರೆ ಲಯನ್, ಇದು ಟೈಗರ್ ಟಿ ಎ ಜಿ ಆರ್ ಟೈಗರ್. ಗೊತ್ತಾಯ್ತು ಇವಾಗ, ಪ್ಯಾಂಥರ ಲಿಯೋ ಪ್ಯಾಂಥರ ಟಿಗ್ರೀಸ್, ಟಿಗ್ರೀಸ್ ಇದ್ರೆ ಟೈಗರ್, ಜನರ ಸೇಮ್ ಬಂತು ನೋಡ್ರಿ, ಎರಡು ಒಂದೇ ಸೇಮು.
ಲಿಯೊ ಬೇರೆ, ಲಯನ್ ಲಯನ್ ಟೈಗರ್ ಒಂದೇನಾ? ಇಲ್ಲ, ಬೇರೆ ಬೇರೆ ಅಲ್ವಾ. ಇಲ್ಲಿ ಲಿಯೋ ಬಂದ್ಬಿಟ್ಟು ಲಯನ್, ಟಿಗ್ರೀಸ್ ಒಂದು ಟೈಗರ್, ಮತ್ತೆ ಜನರ ಮಾತ್ರ ಒಂದೇ ಇದೆ ನೋಡ್ರಿ, ಪ್ಯಾಂಥರ್ ಒಂದೇ ಇದೆ, ಗೊತ್ತಾಯ್ತಾ? ಅದೇ ತರ ಈ ಸೊಲೋನಮ್ ಅಂತಿದೆಯಲ್ಲ ಟ್ಯೂಬರ್ಕ್ಯುಲೋಸಮ್, ಅದು ಬಂದ್ಬಿಟ್ಟು ಪೊಟೆಟ್, ಕರೆಕ್ಟಾ? ಇದೇ ತರ ಇನ್ನೊಂದು ಸೊಲೋನಮ್ ನಿಗ್ರಮ್, ಸೊಲೋನಮ್ ಸಲೋನಮ್ 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 ನಿಗ್ರಮ್ ನಿಗ್ರಮ್. ಇಲ್ಲಿ ಎಸ್ ಸಲೋನಮ್ ಎಸ್ ಓ ಎಸ್ ಸೊಲೋನಮ್ ಎಸ್ ಓ ಎಲ್ ಓ. ಸೊ ಇಲ್ಲಿ ಸೊಲೋನಮ್, ವಾಟ್ ಇಸ್ ದ ಟ್ಯೂಬ್ ಟ್ಯೂಬ್ ರೋಸ್ ಆಫ್ ಪೊಟ್ಯಾಟೋ ಅಂತ ಕರಿತೀವಲ್ವಾ, ಇಲ್ಲಿ ಸಲೋನಮ್ ವಾಟ್ ಇಸ್ ದಟ್ ನಿ ಎನ್ ಎ ಜಿ ಯು ಎಂ ಸಲೋನಮ್ ನಿಗ್ರಮ್. ಸಲೋನಮ್ ನಿಗ್ರಮ್ ಅನ್ನೋದು ಬ್ಲ್ಯಾಕ್ ಬೆರಿ, ನೀವು ತಿಂದಿದ್ದೀರ ಬ್ಲ್ಯಾಕ್ ಬೆರಿ, ಬ್ಲ್ಯಾಕ್ ಬೆರಿ ಇಟ್ ಇಸ್ ಎ ಪ್ಲಾಂಟ್ ಕಾಮನ್ಲಿ ಕಾಲ್ ಇಟ್ ಇಸ್ ಎ ಬ್ಲ್ಯಾಕ್ ಬೆರಿ. ನೋಡಿ ಸಲೋಮನ್ನು ಸಲೋಮನ್ ಕಾಮನ್ಲಿ, ನಿಗ್ರಮು ಟ್ಯೂಬರ್ಕ್ಯುಲೋಸಮ್. ಇಲ್ಲಿ ಟ್ಯೂಬರ್ಕ್ಯುಲೋಸಮ್ ಪೊಟಾಟೊ, ಇಲ್ಲಿ ನಿಗ್ರಮು ಬ್ಲ್ಯಾಕ್ ಬೆರಿ. ದ ಜೀನಸ್ ವಿಲ್ ಬಿ ಸೇಮ್ ಇಯರ್, ಸಲೋನಮ್ ನಿಗ್ರಮ್ ಸಲೋನಮ್ ಟ್ಯೂಬರ್ಕ್ಯುಲೋಸಮ್, ಅದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದೇ ಥರ ಇನ್ನೊಂದು ಬ್ರಿಂಜಾಲ್ ತಗೊಂಡು ಸಲೋನಮ್ ಮೆಲಾಂಜಿನಾ, ಸಲೋನಮ್ ಮೆಲಾಂಜಿನಾ ಇಲ್ಲಿ ಮೆಲಾಂಜಿನಾ ಸೇಮ್ ಇ ಎಲ್ ಓ ಎಲ್ ಓ ಎನ್ ಎಲ್ ಓ ಎನ್ ಜಿ ಎನ್ ಎ ಜಿನ ಜಿ ಎನ್ ಎ ಇದು ಸಲೋವನ್ ಮೆಲಾಂಜಿನಾ. ಸಲೋವನ್ ಟ್ಯೂಬರ್ಕ್ಯುಲೋಸಮ್, ಸಲೋಮಾನ್ ನಿಗ್ರಮ್ ಬ್ಲ್ಯಾಕ್ ಬೆರಿ, ಸಲೋವನ್ ಮೆಲೋಂಜಿಯಾ ಮೆಲೋಂಜಿಯಾ ಎಂ ಇ ಎಲ್ ಎ ಎನ್ ಜಿ ಎನ್ ಎ ಹೆಂಗೆ ಪ್ರೊನೌನ್ಸ್ ಮಾಡಬೇಕು? ಸಲೋನಮ್ ಮೆಲಾಂಜಿನಾ 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 ಪ್ರೊನೌನ್ಸೇಷನ್ ಮಾಡ್ಕೋಬೇಕು. ಬ್ರಿಂಜಾಲ್ ವೆಟ್ಲ್ಯಾಂಡ್, ಬ್ರಿಂಜಾಲ್ ನೋಡಿದ್ರೆ ಬ್ರಿಂಜಾಲ್ ಅಲ್ವಾ, ಅಥವಾ ಇನ್ನೊಂದು ಎಗ್ ಪ್ಲಾಂಟ್ ಅಂತ ಅದು ಕರಿತೀವಿ ನಾವು, ಬ್ರಿಂಜಾಲ್ ಅಥವಾ ಎಗ್ ಪ್ಲಾಂಟ್ ಅಂತ ಕರಿತೀವಿ ಇದನ್ನ ಸಲೋನಮ್ ಮೆಲಾಂಜಿನಾ. ಸೊ ನಿಮ್ಗೆ ಏನು ಗೊತ್ತಾಯ್ತು, ಇಲ್ಲಿ ಟ್ಯಾಕ್ಸಾನಮಿಕ್ ಕ್ಯಾಟಗರೀಸ್ ಅಲ್ಲಿ ಎಪಿಥೆಟ್ ಎರಡನೇದೆಲ್ಲ ಎಪಿಥೆಟ್ ಬರುತ್ತೆ, ಮೊದಲನೇದಲ್ಲಿ ಜನರ ಬರುತ್ತೆ. ಮೊದಲನೇ ಜನರಲ್ಲಿ ಎರಡು ಮೂರು ಎಪಿಥೆಟ್ಗಳನ್ನು ಹೊಂದಿರಬಹುದು, ಇಫ್ ಪಾಸಿಬಲ್ ಟೂ ಆರ್ ತ್ರೀ ಎಪಿಥೆಟ್ಸ್ ವಿಲ್ ಬಿ ಎ ಪರ್ಟಿಕ್ಯುಲರ್ ಜನರ ಅನ್ನೋದನ್ನು ತಿಳ್ಕೋಬೇಕು. ದ ಸ್ಪೀಷೀಸ್ ವಿಲ್ ಬಿ ಸಿಂಪಲ್ ದ ಪರ್ಟಿಕ್ಯುಲರ್ ಒನ್, ದಟ್ ಜೀನಸ್ ವಿಲ್ ಬಿ ಮೋರ್ ದೆನ್ ದ ಒನ್, ದಟ್ ಈಸ್ ಮ್ಯಾಂಜಿಫೆರಾ ಇಂಡಿಕಾ ಸೊಲೋನಮ್ ಟ್ಯೂಬರೋಸಮ್ ಪ್ಯಾಂಥರ್ ರಿಯೋ ಪ್ಯಾಂಥರ್ ಟಿಗ್ರೀಸ್ ಈಸ್ ಎಕ್ಸಾಂಪಲ್. ಸೇಮ್ ಇಯರ್ ಸಿ ಪ್ಯಾಂಥರ್ ಟಿಗ್ರೀಸ್ ಈಸ್ ದ ಟೈಗರ್, ಪ್ಯಾಂಥರ್ ರಿಯೋ ಇಸ್ ದ ಲಯನ್. ಎಪಿಥೆಟ್ ವಿಲ್ ಬಿ ಡಿಫರೆಂಟ್, ಸಿ ಪ್ಯಾಂಥರ್ ಪ್ಯಾಂಥರ್ ಈ ವಿಲ್ ಡಿಫರೆಂಟ್, ಇಸ್ ಒನ್ ಇಸ್ ಎ ಒನ್, ಡೋಂಟ್ ಮೇಕ್ ಕನ್ಫ್ಯೂಷನ್ ಇಯರ್, ಇಸ್ ಆಲ್ ಕಂಬೈನ್ ಟುಗೆದರ್ ಇಟ್ ಇಸ್ ಕರೆಕ್ಟ್ ಒನ್ ಒನ್ ಫ್ಯಾಮಿಲಿ. ದಿಸ್ ಆಲ್ಸೋ ಸೊಲೋನಮ್ 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 ಒನ್, ಬಟ್ ಅನಿಮಲ್ಸ್ ವಿಲ್ ಬಿ ಡಿಫರೆಂಟ್, ದ ಪ್ಲಾಂಟ್ ವಿಲ್ ನಿಗ್ರಮ್ ಸೊಲೋನಮ್ ನಿಗ್ರಮ್ ಸೊಲೋನಮ್ ಮೆಲೋನಾಂಜಿನ್ ಮೆಲೋಂಜಿನಾ. This is Mangifera indica. One more thing what I quoted here, it is a, what is it, that Mangifera indica I not given the same one more thing, but example for the same Solanum tuberculosum Solanum, that Mangifera also square really three or four will be there. I could give more information because of your making confusion also. This is just you can list out and make it understand, then what the these things will be considered the species. How these are like, then we'll go to the next one. Okay, children, now I think you know that species can able to follow. I think once we go to the second criteria, genus, that can able to understand comparing over this and that. Okay, anyhow, we are going to online class also, you can able to understand, I once again will explain. So now, I conclude this, the species, what the definition, what I quoted in the definition,
Species, the group of individual organisms with fundamental similarities as far as a species. Okay, here make it the list of 15 to 20 species in your note and submit to me. Okay, I'll get you next class with help of, with going to next component, it is genus. Thank you. Okay, that also you can show that. You can turn that board. I think list out the all children present here once again. I think the video will not covering one more component here. List out the 100 species and write botanical names of plants what I have given here. No. Now the camera will be turning like that. Just list out. And one more question, list out the 100 species and written botanical names of the animals. Botanical names of the animals 100, botanical names of the plants 100, you can write down and submit to me. I think already I have written on the blackboard. Video will not cover that particular area. So now that will be covered. Please make it this and make like this you can make it. Serial number, common name, botanical name. See, serial number 1, common name, for example, potato, what is botanical name? Second one is onion, what is its botanical name? Like that, going on writing and submitting. See, once see here, I will write here, one, common name and botanical name, like that, number 2. Remember, read and buy thing, then what understand, then get me the answers when I go into class. I will ask the various questions, you can get it ready. Okay, thank you. I will wind up the class. Next we will go to the after the species genus. Thank you.